सदाशिवसमारम्भाचार्यमन्यमाचार्यपर्यन्तान्मन्वेगुरुपरम्परा श्रुतिस्मृतिपुराणानामालयं कर्णालयं नमामि भगवत्पादं शङ्करं लोकशङ्करम् शङ्करूपेणचित्तं पङ्कीकृतमभूद्यय किङ्करीयस्य सामाया शङ्कराचार्यमाश्रये प्रह्लादवरदो देवो यो नृसिंहपरोहरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवाभिनं नृसिंहभारत्यपितां यतीन्द्रान् विद्यानिधीं मन्त्रनिधीं सदात्मनिष्ठान् भजे मानवशम्भुरूपान् सदात्मध्यानविरतं श्रीयेभ्यः परान्मुखम् नौमि शास्त्रेषु निष्णातं चन्द्रशेखरभारतीं महाप्रज्ञं धेयोदाय क्षमानिधिं सदा विनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं वाग्देवतामाश्रये श्रीमत्परमहंसपरिव्राजकाचार्यवर्य पदवाक्य प्रमाणपारावारेण यमनागासनस्प्राणायाम प्रत्याहार धारणा ध्यान समाध्यर्थानि योगानुष्ठाननिष्ठ तपश्चक्रवर्ति चक्राचार्य गुरुपरम्परा प्राप्त शब्दस्थापनाचार्य व्याख्यान सिंहासनाधीश्वर सकलयुगमावसारहृदय सांख्यत्रय प्रतिपादक वैदिक मार्ग प्रवर्तक सर्वतंत्र स्वतंत्र आदिराजधानी विद्यानगर महाराजधानी कर्नाटक सिंहासन प्रतिष्ठापनाचार्य श्रीमद्राजाधिराजगुरुभूमण्डलाचार्य ऋषिशृङ्गपुरवराधीश्वर तुङ्गभद्रातीरवासी श्रीमद्विद्याशङ्करपादपद्माराधक श्रीमज्जगद्गुरु श्रीमद्विद्यातीर्थमहास्वामि गुरुकारकमलसञ्जात श्रीमज्जगद्गुरु श्रीभारतीतीर्थमहास्वामिनां तत्करकमलसञ्जात श्रीमज्जगद्गुरु श्रीविदुषेखरभारतीमहास्वामिनां च चरणारविन्दयोः साष्टाङ्गप्रणामान् समर्पयामः अद्वैतानन्दपूर्णाय व्यासशङ्कररूपिणे नमोऽस्तु वासुदेवाय गुरवे सर्वसाक्षिणे ಈ ವಾಸುದೇವ ಮನನಂ ಗ್ರಂಥದಲ್ಲಿ 11ನೇ ವರ್ಣಕ ಅನ್ನೋದು ಮಾಡ್ತಾ ಇದ್ದೀವಿ. ಅದರಲ್ಲಿ ಪೇಜ್ ನಂಬರ್ 159 ತಗೊಳ್ಳಿ, ಪುಸ್ತಕ ಹೊಸ ಪುಸ್ತಕದಲ್ಲಿ. ಅಲ್ಲಿ ಇದರಲ್ಲಿ ಅವಸ್ಥಾತ್ರಯ ಅದಕ್ಕಿಂತ ಅತೀತನಾಗಿರೋದು ಆತ್ಮ ಅನ್ನೋದು, ಪಂಚಕೋಶಗಳಿಂದ ಅತೀತನಾಗಿರೋದು ಆತ್ಮ ಅನ್ನೋದು, ಶರೀರತ್ರಯದಿಂದ ಅತೀತನಾಗಿರೋದು ಆತ್ಮ ಅನ್ನೋದನ್ನು ಹಿಂದೆ ಹೇಳಿದರು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಬೇರೆ ಅಂತ ಬೇರೆ ಬೇರೆ ರೀತಿಯಲ್ಲಿ ಆತ್ಮ ಅಂತ ತೋರಿಸಿದ್ರಿ, ಆತ್ಮ ಯಾವುದು ಅದು ಇಂಥದ್ದು ಅನ್ನೋ ವಿಷಯವನ್ನು ಇಲ್ಲಿ ಹೇಳಕ್ ಬಂದಿದ್ದಾರೆ. ಸಚ್ಚಿದಾನಂದ ಸ್ವರೂಪ ಆತ್ಮ ಅಂತ ಹೇಳಕ್ ಬಂದಿದ್ದಾರೆ ಈ ವರ್ಣಕದಲ್ಲಿ. ಅಲ್ಲಿ ಸತ್ಸ್ವರೂಪ ಏನು, ಚಿತ್ಸ್ವರೂಪ ಏನು, ಆನಂದ ಸ್ವರೂಪ ಏನು ಅಂತ ಹೇಳಕ್ಕೆ ಹೊರಟಿದ್ದಾರೆ. ಅಲ್ಲಿ ಸತ್ಸ್ವರೂಪ ಏನು ಅನ್ನೋದನ್ನು ತಿಳಿಸಿಕೊಟ್ರು. ಅಂದರೆ ಸತ್ಸ್ವರೂಪ ಅಂದರೆ ಏನು, ಯಾವತ್ತೂ ಇರೋದು, ಅದಕ್ಕೆ ಬಾಧೆ ಬರೋದೇ ಇಲ್ಲ, ಯಾವಾಗ ಸದಾ ಸರ್ವಕಾಲವೂ ಇದ್ದೇ ಇರುತ್ತೆ. ಅದು ಇದು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ಯಾವ ಕಾಲದಲ್ಲೂ ಕೂಡ ಇದ್ದೇ ಇರುತ್ತೆ. ಇನ್ನೊಂದು ನೀವು ತಿಳ್ಕೊಬೇಕು, ನಾವು ಈ ಟೈಮ್ ಅಂತ ಒಂದು ಹೇಳ್ತೀವಲ್ಲ, ಕಾಲ, ಭೂತ, ಭವಿಷ್ಯತ್, ವರ್ತಮಾನ ಅಂತ, ಆ ಟೈಮ್ ಅನ್ನೋ ಕಾನ್ಸೆಪ್ಟೇ ಕೂಡ ಇದು ಕಲ್ಪಿತ. ನಮ್ಮ ಅದ್ವೈತ ವೇದಾಂತದ ಪ್ರಕಾರ ಕಾಲ ಅನ್ನೋದು ಕೂಡ ಕಲ್ಪಿತ. ಯಾರೋ ಯಾಕಂದರೆ ಇರೋದು ನಿರ್ಗುಣ ಸ್ವರೂಪ, ಒಂದೇ ಬ್ರಹ್ಮ ಸ್ವರೂಪವೇ ಸತ್ಯ ಸ್ವರೂಪ. ಕಾಲ ಅನ್ನೋದು ಯಾತಕ್ಕೆ ಬರಬೇಕು ಅಂತ ಕೇಳಿದ್ರೆ, ಸೃಷ್ಟಿ ಅಂತ ಬಂದರೆ ಕಾಲ ಅಂತ ಬರಬೇಕು. ಸೃಷ್ಟಿ ಅಂತ ಬಂದರೆ, ಓ ಇದಕ್ಕೆ ಮುಂಚೆ ಕೆಲವರೆಲ್ಲ ಇದ್ದಿದ್ದಾರೆ, ಇವಾಗ ನಾವೆಲ್ಲ ಇದ್ದೀವಿ, ಆಮೇಲೆ ಕೆಲವರೆಲ್ಲ ಬರ್ತಾರೆ ಅಂತ ಎಲ್ಲ ಹೇಳೋಕ್ಕೆ ಸೃಷ್ಟಿ. ಇದಕ್ಕೆ ಮುಂಚೆ ಬೇಕಾದಷ್ಟು ಬ್ರಹ್ಮಾಂಡಗಳೆಲ್ಲ ಬಂದು ಬಂದು ಹೋಗಿದೆ, ಇವಾಗಲೂ ಬೇಕಾದಷ್ಟು ಬ್ರಹ್ಮಾಂಡಗಳೆಲ್ಲ ಇದೆ, 14 ಲೋಕಗಳಿದೆ ಅಂತ ನಾವು ಹೇಳ್ತೀವಲ್ಲ ನಮ್ಮ ಶಾಸ್ತ್ರ ಪ್ರಕಾರ. ಆಮೇಲೆ ಮುಂದಿನ ಕೂಡ ಒಂದೊಂದು ಸೃಷ್ಟಿಯಲ್ಲೂ ಕೂಡ ಈ ಥರ 14 ಲೋಕಗಳೆಲ್ಲ ಬರುತ್ತೆ ಅಂತ ಹೇಳೋಕ್ಕೆ ಕಾಲ ಬೇಕಾಗಿದೆ. ಆದರೆ ಪರಮಾರ್ಥ ತತ್ವದಲ್ಲಿ ನೋಡಿದಾಗ ಪ್ರಪಂಚನೂ ಇಲ್ಲ, ಜೀವರೂ ಇಲ್ಲ, ಜಗತ್ತು ಇಲ್ಲ, ಜಗತ್ತೆ ಪ್ರಪಂಚ ಅನ್ನೋದು. ಹಾಗಿದ್ದಾಗ ಕಾಲಕ್ಕೇನು ಕೆಲಸ ಅಂತ ಹೇಳ್ಬಿಟ್ಟು ಕಾಲವನ್ನು ಕೂಡ ನಾವು ಇಲ್ಲ ಅಂತ ತೋರಿಸಿದ್ದಾರೆ ಇದರಲ್ಲಿ ನಮ್ಮ ವೇದಾಂತದಲ್ಲಿ. ಹಾಗಾಗಿ ಕಾಲ ಮತ್ತು ದೇಶ, ಸ್ಪೇಸ್ ಅಂಡ್ ಟೈಮ್ ಅಂತ ಯಾವುದನ್ನು ಹೇಳ್ತೀವೋ ಅದು ಎರಡೂ ಕೂಡ ಕಲ್ಪಿತ ನಮ್ಮ ವೇದಾಂತದಲ್ಲಿ ಅಂತ. ಹಾಗಾಗಿ ಯಾಕಂದರೆ ಸ್ಪೇಸ್ ಅಂತ ಹೇಳಿದ್ರೆ ಏನು, ಯಾವುದೋ ಒಂದು ಜಾಗ ಅಂತ ಒಂದು ಇರಬೇಕು, ಅಲ್ಲಿ ಏನು ಕೆಲವು ಘಟನೆಗಳು ನಡೀಬೇಕು. ಇವಾಗ ಉದಾಹರಣೆಗೆ ಈ ಒಂದು ತರಗತಿ ಇಲ್ಲಿ ನಡೀಬೇಕು ಅಂತ ಹೇಳಿದ್ರೆ ಇಂಥ ಕಡೆ ನಡೀತಾ ಇದೆ, ಇಂಥ ಸಮಯ ನಡೀತಾ ಇದೆ ಅಂತ ಹೇಳಿಬಿಟ್ಟು ಯಾವುದೇ ಒಂದು ಇವೆಂಟ್ ತಗೊಂಡ್ರು ಕೂಡ
ಅದಕ್ಕೆ ಒಂದು ಸ್ಪೇಸ್ ಅಂಡ್ ಟೈಮ್ ಬೇಕೇ ಬೇಕು ಬಟ್ ನಮ್ಮ ವೇದಾಂತದಲ್ಲಿ ಬ್ರಹ್ಮ ಒಂದೇ ಸ್ವರೂಪ ಇರೋದು ಅದ್ವೈತ ಸ್ವರೂಪ ಅದು ಅದರಲ್ಲಿ ಹೋಮೋಜಿನಿಯಸ್ ಅಂತ ಹೇಳ್ತಾರಲ್ಲ ಅದು ಪೂರ್ತಿ ಇಡೀ ಬ್ರಹ್ಮವೂ ಕೂಡ ಅದಕ್ಕೆ ಒಂದು ಕೆಲವು ಉದಾಹರಣೆ ಕೊಡ್ತಾರೆ ಅಷ್ಟೇ ಉದಾಹರಣೆ ಬಿಟ್ಟು ಏನು ಮಾಡೋಕ್ಕಾಗಲ್ಲ ನಾವು ಅಂತ ತಿಳ್ಕೊಳ್ಳೋಕ್ಕೆ ಇವಾಗ ಹೇಗೆ ಒಂದು ಉಪ್ಪಿನ ಗಟ್ಟಿ ಅಥವಾ ಒಂದು ಬೆಲ್ಲದ ಉಂಡೆ ಅಂತ ತಗೊಂಡ್ರೆ ಅದು ಎಲ್ಲ ಕಡೆನೂ ಸಿಹಿಯಾಗೇ ಇರುತ್ತೆ ಅದು ಒಂದು ಕಡೆ ಉಪ್ಪಿದೆ ಇನ್ನೊಂದು ಕಡೆ ಖಾರ ಇದೆ ಇನ್ನೊಂದು ಕಡೆ ಕೆಲವು ಕಡೆ ಮಾತ್ರ ಸಿಹಿ ಇದೆ ಅಂತ ಹೇಳಕ್ ಬರಲ್ಲ ಅದು ಆ ತರ ಈ ಬ್ರಹ್ಮ ಸ್ವರೂಪ ಅನ್ನೋದು ಪೂರ್ತಿ ಸಚ್ಚಿದಾನಂದ ಸ್ವರೂಪ ಪೂರ್ತಿ ಸತ್ ಸ್ವರೂಪ ಪೂರ್ತಿ ಚಿತ್ ಸ್ವರೂಪ ಅಂತ ಆಗಿ ಹೇಳಿದ್ದಾರೆ ಸತ್ಯ ಚಿತ್ ಅನ್ನೋದು ಬೇರೆ ಬೇರೆ ಅಲ್ಲ ಅದನ್ನು ನಾವು ಇನ್ನೊಂದ್ಸತಿ ವಿಶದ ಮಾಡಿ ಹೇಳೋಣ ಹೀಗೆ ಅಂತ ಒಂದು ಸ್ವರೂಪ ಅದು ಹಾಗಾಗಿ ಅಂತ ಒಂದು ಸ್ವರೂಪವೇ ಸತ್ಯ ಅಂತ ಇರೋದ್ರಿಂದ ಅದು ಬಿಟ್ಟು ಬೇರೆ ಎಲ್ಲವೂ ಮಿಥ್ಯ ಅಂತ ಇರೋದ್ರಿಂದ ಕಾಲ ಮತ್ತು ದೇಶಕ್ಕೆ ಅವಕಾಶ ಇಲ್ಲವೇ ಇಲ್ಲ ನಮ್ಮ ವೇದಾಂತದಲ್ಲಿ ಪರಮಾರ್ಥ ರೀತಿಯಲ್ಲಿ ವ್ಯವಹಾರದಲ್ಲಿ ಒಪ್ಕೊಂಡಿದ್ದೀವಿ ಕಾಲ ಯಾಕಂದ್ರೆ ಆತ್ಮ ಅನ್ನೋದ್ರಿಂದ ಆ ಬ್ರಹ್ಮ ಕಾಲ ಫಸ್ಟ್ ಫಸ್ಟ್ ದೇಶ ಅಂದ್ರೆ ಸ್ಪೇಸ್ ಅನ್ನೋದು ಸೃಷ್ಟವಾಯಿತು ಅದಾದ್ಮೇಲೆ ಆಕಾಶ ವಾಯು ಅಂತ ಒಂದೊಂದಾಗಿ ಬಂತು ಅಂತ ನಾವು ಹೇಳ್ತೀವಿ ಕಾಲ ಅನ್ನೋದಕ್ಕೂ ಕೂಡ ಸೃಷ್ಟಿ ಹೇಳಿದ್ದಾರೆ ಕೆಲವು ಕಡೆ ಹೀಗಾಗಿ ದೇಶ ಮತ್ತು ಕಾಲ ಎರಡು ಕೂಡ ಪರಮಾರ್ಥ ಸತ್ಯದಲ್ಲಿ ಇಲ್ಲವೇ ಇಲ್ಲ ಅಂತ ತಿಳ್ಕೋಬೇಕು ಇಲ್ಲಿ ಸತ್ಸ್ವರೂಪ ಅನ್ನೋದು ಮೂರು ಕಾಲದಲ್ಲೂ ಇರುತ್ತೆ ಅಂತ ಹೇಳಿದ್ರು ಯಾತಕ್ಕೆ ಹೇಳಿದ್ರು ಅಂತ ಹೇಳಿದ್ರೆ ಕಾಲಾಂತ ಒಂದರಲ್ಲಿ ನಮಗೆ ಒಂದು ವಾಸನೆ ಇದೆಯಲ್ಲ ಕಾಲ ಅನ್ನೋದು ಕಲ್ಪಿತ ಕಾಲ ಅನ್ನೋದು ಕೂಡ ಅವಿದ್ಯಾ ಕಲ್ಪಿತ ಅದರಿಂದ ಅವಿದ್ಯೆಯಿಂದ ಕಾಲ ಅಂತ ಒಂದನ್ನು ಕಲ್ಪಿಸ್ಕೊಂಡಿರೋ ನಾವಿರೋದ್ರಿಂದ ನಮಗೆ ಬ್ರಹ್ಮಸ್ವರೂಪದ ಒಂದು ತಿಳುವಳಿಕೆಯನ್ನು ಕೊಡಕ್ಕೆ ಏನ್ ಮಾಡ್ತಾ ಇದೆ ಈ ಕಾಲದ ಒಂದು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದೆ ಸತ್ಸ್ವರೂಪ ಅಂತ ಹೇಳುವಾಗ ಎಲ್ಲಾ ಕಾಲದಲ್ಲೂ ಇರುತ್ತೆ ಅಂತ ಎಲ್ಲಾ ಕಾಲದ ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಿತ್ಯ ಅಂತ ಒಂದು ಶಬ್ದ ಹೇಳಿದ್ರೆ ಸಾಕಾಗ್ತಾ ಇತ್ತು ಆದ್ರೂ ಕೂಡ ಏನ್ ಮಾಡ್ಬೇಕಾಗಿದೆ ಈ ಕಾಲ ಅಂತ ಒಂದು ಕಲ್ಪನೆ ನಮ್ಗೆ ಇರೋದ್ರಿಂದ ಭೂತ ಭವಿಷ್ಯತ್ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಕೂಡ ವರ್ತಮಾನ ಕಾಲದಲ್ಲಿ ಎಲ್ಲಾ ಕೂಡ ಇರುತ್ತೆ ಇದು ಸರ್ವದಾ ವರ್ತಮಾನ ಸ್ವರೂಪತ್ವಾತ್ ಅಂತ ಶಂಕರಾಚಾರ್ಯರು ಅವ್ರ ಭಾಷೆಯಲ್ಲಿ ಒಂದು ಹೇಳ್ತಾರೆ ಸರ್ವದಾ ವರ್ತಮಾನ ಸ್ವರೂಪತ್ವಾತ್ ನೋಡಿ ಇವಾಗ ಕಾಲ ಅಂತ ತಗೊಂಡ್ರು ಕೂಡ ಒಂದು ಭೂತಕಾಲದಲ್ಲಿ ಇವಾಗ ನಿನ್ನೆ ನಡೆದಿದ್ದು ಒಂದು ಘಟನೆ ನಾವು ಮನಸ್ಸಲ್ಲಿ ಇವಾಗ ತಗೊಂಡು ನೋಡಿದ್ರೆ ನಿನ್ನೆ ಆ ಘಟನೆ ನಡೀತಾ ಇರುವಾಗ ಇವಾಗ ಅಂತ ತಾನೇ ಅನಿಸ್ತಾ ಇತ್ತು ಇವಾಗ ನಾವು ಆ ಘಟನೆ ಯೋಚನೆ ಮಾಡಿ ನೋಡುವಾಗ ನಿನ್ನೆ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಯಾವ್ಯಾವ ಘಟನೆ ಯಾವ್ಯಾವ ಸಮಯದಲ್ಲಿ ನಡೆಯುತ್ತೋ ಆ ಸಮಯದಲ್ಲಿ ಅದು ವರ್ತಮಾನ ಕಾಲ ಅಷ್ಟೇನೆ ಹಾಗಾಗಿ ಇವಾಗ ನಾವು ಅದನ್ನು ಯೋಚನೆ ಮಾಡಿ ನೋಡುವಾಗ ಮಾತ್ರ ಅದು ಭೂತಕಾಲ ಅಂತ ನಾವು ಹೇಳ್ತೀವಿ ಹಾಗಾಗಿ ಅಂದರೆ ಆದರೆ ಬ್ರಹ್ಮಸ್ವರೂಪ ಅನ್ನೋದು ಮುಂಚೆ ಇತ್ತು ಇವಾಗ ಇಲ್ಲದೆ ಹೋಯಿತು ಆದರೆ ನಿನ್ನೆ ನಡೆದಿದ್ದ ಘಟನೆ ಇವಾಗಿಲ್ಲ ನಮ್ಮ ಯೋಚನೆಯಲ್ಲಿ ಮಾತ್ರ ಇದೆ ಅಷ್ಟೇ ನಮ್ಮ ಒಂದು ಸ್ಮರಣೆಯಲ್ಲಿ ಮಾತ್ರ ಇದೆ ಅಷ್ಟೇ ಹಾಗಾಗಿ ಬ್ರಹ್ಮಸ್ವರೂಪ ಅವಾಗಿತ್ತು ಇವಾಗಿಲ್ಲ ಅಂತ ಹೇಳಕ್ ಬರೋದಿಲ್ಲ ಅನ್ನೋ ಕಾರಣದಿಂದ ಸರ್ವದಾ ವರ್ತಮಾನ ಸ್ವರೂಪತ್ವ ಯಾವಾಗಲೂ ಅದಕ್ಕೆ ಪ್ರೆಸೆಂಟ್ ಇಟ್ಸ್ ಎವರ್ ಪ್ರೆಸೆಂಟ್ ಅಂತ ಪ್ರೆಸೆಂಟ್ ಅಂತ ಒಂದೇ ಹೇಳಬೇಕು ಆದರೆ ಪ್ರೆಸೆಂಟ್ ಅನ್ನೋದ್ರೆ ಟೆನ್ಸ್ ಅಂತ ಹೇಳ ಅವಶ್ಯಕತೆ ಇದೆ ಯಾಕಂದ್ರೆ ಟೆನ್ಸ್ ಅಂತ ಯಾವಾಗ ಬರುತ್ತೆ ಭೂತ ಭವಿಷ್ಯತ್ ಅಂತ ಎರಡು ಬಂದಾಗ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ಬೋದು ಬಟ್ ಇದು ಎವರ್ ಪ್ರೆಸೆಂಟ್ ಅಂತ ಯಾವಾಗಲೂ ವರ್ತಮಾನ ಸ್ವರೂಪವೇ ಇರೋ ಅಂತ ತ್ರಿಕಾಲ ಬಾಧ್ಯ ಅಂತ ಅದೇ ಮೂರು ಕಾಲದಲ್ಲೂ ಬಾಧಿತವಾಗದೇ ಇರೋದು ಅಂತ ಅಬಾಧ್ಯ ಅಂತ ಹೇಳಿದ್ರೆ ಬಾಧಿತವಾಗದೇ ಇರೋದು ಈ ಸಮಯದಲ್ಲಿ ಇತ್ತು ಈ ಸಮಯದಲ್ಲಿ ಇಲ್ಲ ಅಂತ ಇನ್ನೊಂದು ಸಮಯದಲ್ಲಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅದನ್ನ ಯಾವ ಸಮಯದಲ್ಲೂ ಇದೆ ಇದು ಅದಕ್ಕೆ ಬಾಧೆ ಬರೋದೇ ಇಲ್ಲ ಅನ್ನೋ ಕಾರಣದಿಂದ ತ್ರಿಕಾಲ ಬಾಧ್ಯ ಸತ್ಯಂ ಅಂತ ಅದನ್ನು ಹೇಳಿದ್ದಾರೆ ಅದಕ್ಕೆ ಕೂಡ ಸತ್ಯದಲ್ಲೂ ಕೂಡ ಎರಡು ರೀತಿಯಾಗಿ ನಮ್ಮ ವೇದಾಂತದಲ್ಲಿ ಒಪ್ಪಿದ್ದಾರೆ ಪಾರಮಾರ್ಥಿಕ ಸತ್ಯ ವ್ಯಾವಹಾರಿಕ ಸತ್ಯ ಅಂತ ಹಾಗಾಗಿ ಇವಾಗ ಏನೇನು ಘಟನೆಗಳು ನಡೀತಾ ಇದೆಯೋ ಇದೆಲ್ಲ ಸತ್ಯ ಯಾವುದರಿಂದ ಸತ್ಯ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಕನಸು ಅಂತ ಒಂದಿದೆಯಲ್ಲ ಅದನ್ನ ನೋಡಿದಾಗ ಇದು ಸತ್ಯ ಯಾಕಂದ್ರೆ ಕನಸು ಅನ್ನೋದು ಮಿಥ್ಯ ಅಂತ ಎಲ್ಲರಿಗೂ ಗೊತ್ತದು ಹಾಗಾಗಿ ಈ ಕ್ಲಾಸ್ ಎಲ್ಲ ಕನಸಲ್ಲಿ ನಡೀತಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ನಿಜವಾಗ್ಲೂ ನಡೀತು ಅಂತ ನಾವೆಲ್ಲರೂ ಒಪ್ಪಿದ್ದೀವಿ ಆದ್ರಿಂದ ಕನಸಿನಿಂದ ಇದನ್ನ ಬೇರೆ ಮಾಡಿ ತೋರಿಸ್ಬೇಕು ಅಂತ ಇದಕ್ಕೆ ಒಂದು ಸತ್ಯತ್ವ ಕೊಟ್ಟಿದ್ದಾರೆ ಆದರೆ ಈ ಸತ್ಯ ಅನ್ನೋದು ಪಾರಮಾರ್ಥಿಕ ಸತ್ಯ ಅಲ್ಲ ಇದು ಯಾತಿಗೆ ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ ಕೇಳಿದ್ರೆ ಅದಕ್ಕೆ ಒಂದೇ ಒಂದು ಟೆಸ್ಟ್ ಏನು ಅಂತ ಹೇಳಿದ್ರೆ ಯಾವಾಗಲೂ ಇರುತ್ತಾ ಇದು ಅಂತ ಕೇಳಿದ್ರೆ ಇಲ್ಲ ಐದುವರೆ ಆಗೋದ್ರೆ ಮುಗಿದೋಗುತ್ತೆ ಆ ಐದುವರೆ ನಾಲ್ಕೂವರೆಯಿಂದ ಐದುವರೆ ಅನ್ನೋ ಒಂದು ಅವಧಿಯಲ್ಲಿ ಕೂಡ ಪ್ರಾರಂಭದಲ್ಲಿ 4:35ಕ್ಕೆ ಏನಿತ್ತು ಅದು 4:40ರಲ್ಲಿ ಇರೋದಿಲ್ಲ ಆ ಘಟನೆ ಎಲ್ಲ ಮುಗಿದೋಯ್ತು ಆ ಮಾತುಗಳೆಲ್ಲ ಮುಗಿದೋಯ್ತು ಆ ಕಾನ್ಸೆಪ್ಟ್ಸ್ ಎಲ್ಲ ಬಂದು ಬಂದು ಹೊರಟೋಯ್ತು ಹಾಗಾಗಿ ಯಾವುದೇ ಒಂದು ಘಟನೆ ಕೂಡ ಅದಕ್ಕೆ ಸತ್ಯತ್ವ ಕೊಟ್ಟಿರೋದು ವ್ಯಾವಹಾರಿಕ ಸತ್ಯತ್ವ ಕನಸಿನಿಂದ ಅದನ್ನ ಬೇರೆಪಡಿಸಿ ತೋರಿಸಬೇಕು ಅನ್ನೋದ್ರಿಂದ ಇದನ್ನ ಸತ್ಯ ಅಂತ ಹೇಳಿದ್ರು ಆದರೆ ಪಾರಮಾರ್ಥಿಕ ಸತ್ಯ ಅಂತ ಬ್ರಹ್ಮದಕ್ಕೆ ಹೇಳಿದೀವಲ್ಲ ಆ ದೃಷ್ಟಿಯಿಂದ ನೋಡಿದಾಗ ಇವುಗಳೆಲ್ಲ ಕೂಡ ಅಸತ್ಯವೇ ಇವುಗಳೆಲ್ಲ ಕೂಡ ಕನಸಿನ ಥರವೇ ಇವುಗಳೆಲ್ಲ ಕೂಡ ಹಾಗಾಗಿ ಆ ಒಂದು ವಿಷಯವನ್ನು ನಾವು ಜ್ಞಾಪಕ ಇಟ್ಕೋಬೇಕು ಅದರಿಂದ ಬ್ರಹ್ಮವು ಆತ್ಮ ಅಥವಾ ಬ್ರಹ್ಮ ಎರಡಕ್ಕೂ ಒಂದೇ ಅರ್ಥನೇ ನಮ್ಮ ವೇದಾಂತದಲ್ಲಿ ಅದು ಆತ್ಮ ಅನ್ನೋದು ಮೂರು ಕಾಲದಲ್ಲೂ ಇರುತ್ತೆ ಅದು ಸತ್ಸ್ವರೂಪ ಅಂತ ಹೇಳೋಕ್ಕೆ ಇವರು ಕೆಲವು ಶ್ರುತಿಯನ್ನು ಕೊಟ್ಟರು ಅನುಭವವನ್ನು ಕೊಟ್ಟರು ಯುಕ್ತಿಯನ್ನು ಕೊಟ್ಟರು ಹಾಗಾಗಿ ಶ್ರುತಿಗೆ ಏಕಮೇವ ಅದ್ವಿತೀಯಂ ಆಮೇಲೆ ಸದೈವ ಸೌಮ್ಯದ ಬಗ್ಗೆ ಆಸೀತ್ ಅನ್ನೋ ವಿಷಯವೆಲ್ಲ ಕೊಟ್ಟರು ಅದಕ್ಕೆ ಅನುಭವ ಕೊಡುವಾಗ ಏನು ಹೇಳ್ತಾ ಇದ್ದಾರೆ ನಾನು ಇವಾಗ ಬಡವನಾಗಿದ್ದೀನಿ ಅಥವಾ ನಾನು ಇವಾಗ ಶ್ರೀಮಂತನಾಗಿದ್ದೀನಿ ನಾನಿವಾಗ ವಿದ್ಯಾವಂತನಾಗಿದ್ದೀನಿ ನಾನಿವಾಗ ಭಗವದ್ಭಕ್ತನಾಗಿದ್ದೀನಿ ಅಂತ ಕೆಲವರು ಅನ್ಕೊಳ್ತಾರೆ ಎಲ್ಲರಿಗೂ ಆ ಥರ ಒಂದು ಯಾವುದಾದ್ರೂ ಒಂದು ಫೀಲಿಂಗ್ ಇರುತ್ತೆ ಅದನ್ನಿಟ್ಕೊಂಡು ಇವ್ರಿಗೆ ತೋರಿಸ್ತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರ ಅನುಭವದಲ್ಲೂ ಹೇಗಿದೆ ಅಂತ ಹೇಳಿದ್ರೆ ನಾನಿವಾಗ ವಿದ್ಯಾವಂತನಾಗಿದ್ದೀನಿ ಇಂಥ ವಿಷಯಗಳೆಲ್ಲ ತಿಳ್ಕೊಳ್ಳೋಕೆ ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ರೆ ನಾನು ಹಿಂದಿನ ಜನ್ಮದಲ್ಲಿ ಸ್ವಲ್ಪ ವಿದ್ಯೆಗಾಗಿ ಏನೋ ಒಂದು ಪ್ರಯತ್ನ ಮಾಡಿರಬೇಕು
ಅದರಿಂದ ನನಗೆ ಈ ಜನ್ಮದಲ್ಲಿ ಈ ವಿದ್ಯೆಯನ್ನು ಮುಂದುವರಿಸಿಕೊಂಡು ಹೋಗೋಕೆ ನನಗೆ ಒಂದು ಅನುಕೂಲವಾಗಿದೆ ಅಥವಾ ನಾನು ಈ ಜನ್ಮದಲ್ಲಿ ಶ್ರೀಮಂತನಾಗಿದ್ದೀನಿ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾನು ಬೇಕಾದಷ್ಟು ದಾನ ಧರ್ಮಗಳೆಲ್ಲ ಮಾಡಿರಬೇಕು ಅದರಿಂದ ನನಗೆ ಅದರ ಫಲವಾಗಿ ನಾನು ಈ ಜನ್ಮದಲ್ಲಿ ಶ್ರೀಮಂತನಾಗಿದ್ದೀನಿ ನಾನು ಬಡವನಾಗಿದ್ದೀನಿ ಅಂತ ತಿಳ್ಕೊಳ್ಳೋನು ಯಾವ ತರ ತೀರ್ಮಾನ ಮಾಡ್ತಾನೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ನಾನು ಯಾರಿಗೂ ಏನು ದಾನ ಧರ್ಮ ಏನು ಮಾಡಿಲ್ಲ ಅದರಿಂದ ನಾನು ಇವಾಗಲೂ ಕೂಡ ಈ ತರ ದಾರಿದ್ರ್ಯವನ್ನೇ ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾನೆ ಅಂತ. ಹೀಗಾಗಿ ಹಿಂದಿನ ಜನ್ಮ ಒಂದು ಇದೆ ಅಂತ ಒಂದನ್ನ ಒಪ್ಪಿಕೊಂಡು ಆಸ್ತಿಕರು ಹೀಗೆ ತಿಳ್ಕೊಳ್ತಾರೆ ಅಂತ. ಅದೇ ತರ ಈ ಜನ್ಮದಲ್ಲಿ ನಾನು ಒಳ್ಳೆ ದಾನ ಧರ್ಮಗಳು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದಿನ ಜನ್ಮದಲ್ಲಿ ನನಗೆ ಒಳ್ಳೆ ಜನ್ಮ ಸಿಗುತ್ತೆ, ಅವಾಗ ನಾನು ಅನುಕೂಲವಾಗಿರ್ತೀನಿ ಅಂತ ಒಂದು ಬುದ್ಧಿ ಇರುತ್ತೆ. ಹಾಗಾಗಿ ಇದೆಲ್ಲ ಆಸ್ತಿಕರಿಗಿರೋ ಬುದ್ಧಿ ಇರು, ಇದನ್ನೆಲ್ಲ ಹೇಳಿ ಅನುಭವಕ್ಕೆ ಹೇಳಿದ್ರು. ಆಮೇಲೆ ಯುಕ್ತಿಗೆ ಹೇಳಿದ್ರು, ಇವಾಗ ನಾನು ಈ ಜನ್ಮದಲ್ಲಿ ಒಳ್ಳೆ ಸುಕೃತವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ಸುಕೃತ ನಾನು ಮಾಡಿರಬೇಕು ಅಂತ ಒಪ್ಕೊಂಡಿವಿ ಮುಂಚೆನೆ. ಆ ಸುಕೃತ ಮಾಡಿದಾಗ ನಾನು ಇರಬೇಕೋ ಇಲ್ವೋ, ಇದ್ದಿರಬೇಕೋ ಇಲ್ವೋ ಅಂತ ಮಾಡಿ, ಅದೇ ಯುಕ್ತಿ. ನಾನು ಇದ್ದಿರಬೇಕು ಖಂಡಿತ, ನಾನು ಇಲ್ಲದೆ ಖಂಡಿತ ಆ ಸುಕೃತವನ್ನು ನಾನು ಮಾಡಕ್ಕೆ ಆಗ್ತಾ ಇರಲಿಲ್ಲ, ಅದರಿಂದ ನಾನು ಮುಂಚೆ ಇದ್ದಿದ್ದೀನಿ ಅಂತ ತೀರ್ಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಯುಕ್ತಿ ಪುರಸ್ಸರವಾಗಿ ತೋರಿಸಿದ್ರು. ಹಾಗಾಗಿ ಶ್ರುತಿ, ಅನುಭವ, ಯುಕ್ತಿ ಈ ಮೂರು ಪ್ರಮಾಣಗಳಿಂದ ತೋರಿಸಿದ್ರು ಆತ್ಮ ಸತ್ಸ್ವರೂಪ ಅಂತ. ಹಾಗಾಗಿ ಆತ್ಮ ಅಂದ್ರೆ ಯಾವತ್ತೂ ಇರುತ್ತೆ ಅಂತ. ಆಮೇಲೆ ಇನ್ನೊಂದು ವಿಷಯವನ್ನು ಸೇರಿಸಿ ಹೇಳಿದ್ರು, ಇವಾಗ ನಾನು ಇವಾಗ ಹೇಳಿದ ವಿಷಯಗಳೆಲ್ಲ ಕೂಡ ಜನ್ಮಗಳು ಇಟ್ಕೊಂಡು ಹೇಳಿದ್ದರು, ಆದರೆ ಜನ್ಮವೇ ಇಲ್ಲದೇ ಇರೋ ಸ್ಥಿತಿಯನ್ನು ನಾವು ಬಗ್ಗೆ ನಾವು ತಿಳ್ಕೊಳಕ್ ಹೊರಡ್ತಾ ಇದ್ದೀವಿ. ಅದರಿಂದ ಒಬ್ಬ ಏನ್ ಮಾಡ್ತಾನೆ, ಈ ಜನ್ಮದಲ್ಲಿ ನಾನು ಭಕ್ತನಾಗಿದ್ದೀನಿ ಅಥವಾ ಸಾಧಕನಾಗಿದ್ದೀನಿ. ಹಿಂದಿನ ಜನ್ಮದಿಂದ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಗೀತೆಯಲ್ಲಿ ಹೇಳಿದ್ದಾನೆ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ ಅಂತ. ಈ ಆತ್ಮಧ್ಯಾನ ಸಾಧನೆ ಅನ್ನೋದು ಎಷ್ಟೋ ಜನ್ಮಗಳಲ್ಲಿ ನಡೆಯುತ್ತೆ, ಅದು ಒಂದೇ ಜನ್ಮದಲ್ಲಿ ಮುಗಿದೋಗ್ಬಿಡುತ್ತೆ, ಶುರುವಾಗಿ ಒಂದೇ ಜನ್ಮದಲ್ಲಿ ಮುಗಿಯೋ ವಿಷಯವಲ್ಲ ಅದು, ಎಷ್ಟೋ ಜನ್ಮ ಎಕ್ಸ್ಪ್ಯಾನ್ಸ್ ಓವರ್ ಸೆವೆರಲ್ ಲೈಫ್ ಟೈಮ್ಸ್ ಅಂತ ಹೇಳಿದ್ದಾರೆ. ಹಾಗಿರುವಾಗ ನಾನು ಈ ಜನ್ಮದಲ್ಲಿ ನನಗೆ ಇದರೊಳಗೆ ಆಸಕ್ತಿ ಇದ್ದು ನಾನು ಇದಕ್ಕಾಗಿ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರೆ ನಾನು ಹಿಂದಿನ ಜನ್ಮದಲ್ಲೆಲ್ಲ ನಾನು ಇದಕ್ಕಾಗಿ ನಾನು ಮಾಡಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ಅದರಿಂದಲೇ ನನಗೆ ಇದಕ್ಕೆ ನನಗೆ ವಾಸನೆ ಬಂದಿದೆ, ಇದಕ್ಕೆ ನಾನು ಬರ್ತಾ ಇದ್ದೀನಿ. ಇದರಿಂದ ನಾನು ಏನು ಮಾಡ್ತೀನಿ, ಇದನ್ನು ಮುಂದಕ್ಕೆ ತಗೊಂಡೋಗಿ ಚೆನ್ನಾಗಿ ಈ ಜನ್ಮದಲ್ಲಿ ನಾನು ಮುಕ್ತಿಯನ್ನು ಹೊಂದಿಬಿಡ್ತೀನಿ ಅಂತ ಹೇಳಿದ್ರೆ ಮುಂದಕ್ಕೆ ನನಗೆ ಜನ್ಮ ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹಾಗೂ ತಿಳ್ಕೊಂಡು ಕೂಡ ಏನಾಯಿತು, ಮುಂದಕ್ಕೆ ಜನ್ಮ ಬರೋದಿಲ್ಲ ಅಂತ ಹೇಳಿದ್ರೆ ನಾನು ಮುಕ್ತಾಯ ಆಗೋದಿಲ್ಲ, ಈ ದೇಹ ಮುಕ್ತಾಯ ಆಗುತ್ತೆ ಅಷ್ಟೇ ಹೊರತು ಆತ್ಮ ಅನ್ನೋದು ಯಾವತ್ತೂ ಇರುತ್ತೆ. ಯಾಕಂದರೆ ಆತ್ಮ ನಿತ್ಯ ಸ್ವರೂಪ, ಹಾಗಾಗಿ ಅದು ಆತ್ಮನಿಗೆ ಯಾವತ್ತೂ ಕೂಡ ಅಳಿವು ಇಲ್ಲವೇ ಇಲ್ಲ ಅಂತ ತೋರಿಸೋಕ್ಕಾಗಿ ಅದನ್ನು ಮೂರು ಹೇಳಿದರು. ಅದು ಸತ್ಸ್ವರೂಪಕ್ಕೆ ಹೇಳಿದರು. ಚಿತ್ ಸ್ವರೂಪಕ್ಕೆ ಹೇಳಕ್ಕೆ ಏನು ಮಾಡಿದ್ರು, ಚಿತ್ ಅಂದರೆ ಏನು ಅಂತ ಹೇಳಿದ್ರೆ ಜ್ಞಾನ. ಜ್ಞಾನ ಸ್ವರೂಪ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ಒಂದು ಲೈಟ್ ಇದೆ ಅಥವಾ ಸೂರ್ಯ, ಆ ಸೂರ್ಯ ಇನ್ನೊಂದರ ಒಂದು ಬೆಳಕಿನ ಅಪೇಕ್ಷೆ ಇಲ್ಲದೇ ತಾನೇ ಎಲ್ಲವನ್ನು ಬೆಳಗುತ್ತೆ ಅದು. ಹಾಗಾಗಿ ಅದು ಸ್ವಪ್ರಕಾಶ ಅಂತ ನಾವು ಒಂದು ಲೆವೆಲಲ್ಲಿ ಒಪ್ಪಿಸ್ತೀವಿ ಇದನ್ನು. ಹೀಗೆ ಸ್ವಪ್ರಕಾಶವಾಗಿರೋದು ಹೇಗೆ ಚೈತನ್ಯ ಇದೆಯೋ ಆ ಥರ ಈ ಆತ್ಮ ಕೂಡ ಸ್ವಪ್ರಕಾಶ ಚೈತನ್ಯ. ಈ ಆತ್ಮನ ಒಂದು ಬೆಳಕಿನಿಂದಲೇ ನಾವು ಎಲ್ಲವನ್ನು ನೋಡ್ತಾ ಇದ್ದೀವಿ ಲೋಕದಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನು ಹೇಳ್ಕೊಂಡು ಬಂದಾಗ ಏನು ಮಾಡಿದ್ರು, ಆಂತರ ಪ್ರಪಂಚ ಬಾಹ್ಯ ಪ್ರಪಂಚ ಅಂತ ಎರಡಾಗಿ ಅದನ್ನು ವ್ಯತ್ಯಾಸ ಮಾಡಿ ಆಂತರ ಪ್ರಪಂಚವನ್ನು ನಾವು ಒಳಗಡೆ ಚೈತನ್ಯದಿಂದ ತಿಳ್ಕೊಳ್ತೀವಿ. ಹೇಗೆ ನಮ್ಮ ಮನಸ್ಸಲ್ಲಿ ಬರೋ ಏನಾದರು ವಿಕಾರಗಳು ಅಥವಾ ಮನಸ್ಸಲ್ಲಿ ಬರೋ ಒಂದು ಸ್ಮರಣೆ ಇಂಥದ್ದೆಲ್ಲ ನಾವು ಮನಸ್ಸಿಂದ ನಮ್ಮ ಜ್ಯೋತಿಷದಿಂದನೇ ತಿಳ್ಕೊಳ್ತಾ ಇದ್ದೀವಿ. ಅದಕ್ಕೆ ಬೇರೆ ಯಾರು ಬಂದು ಹೇಳ್ಕೊಳ್ಬೇಕಾಗಿ, ನೋಡು ಈ ಸಮಯದಲ್ಲಿ ಇಂಥ ತಿಳ್ಕೊಳ್ತಾ ಇದೆಯಾ ಅಂತ ಬೇರೆ ಯಾರು ಬಂದು ಹೇಳಬೇಕಾಗಿಲ್ಲ. ನಮಗೆ ಗೊತ್ತಾಗ್ತಾ ಇದೆ ನಮ್ಮ ಮನಸ್ಸಲ್ಲಿ ಇಂಥ ಭಾವನೆಗಳು ಬರ್ತಾ ಇದೆ ಅನ್ನೋದು, ಇಂಥ ಸ್ಮರಣೆಗಳು ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ಥರ ಹೊರಗಿನ ವಸ್ತುಗಳೆಲ್ಲೋ ಕೂಡ ನಾವು ನೋಡ್ತಾ ಇರೋದು ನಮ್ಮ ಬೆಳಕಿಂದಲೇ ಅನ್ನೋದನ್ನು ಕೂಡ ಹೇಳಕ್ ಬರ್ತಾ ಇದ್ದಾರೆ. ಆ ವಿಷಯವನ್ನು ಹೇಳಕ್ ಬಂದಾಗ ಇದು ಈ 160ನೇ ಪೇಜಲ್ಲಿ ಇರೋ ವಿಷಯವನ್ನು ನೋಡಿ ಇದು. ಮುಂಚೆ ಅವರು ಏನು ಮಾಡಿದ್ರು, ಹೊರಗಿನ ವಿಷಯಗಳೆಲ್ಲ ಹೇಳಿಬಿಟ್ರು, ಇವಾಗ ಒಳಗಿನ ವಿಷಯವನ್ನು ಹೇಳಕ್ಕೆ, ಆ ಒಳಗಿನ ವಿಷಯಗಳೇ ಏನಿದೆಯೋ ಒಳಗಿನ ಪ್ರಪಂಚ ಅನ್ನೋದು ಅದನ್ನು ತುಂಬ ದೀರ್ಘವಾಗಿ ತುಂಬ ವಿಸ್ತಾರವಾಗಿ ಅನಲೈಸ್ ಮಾಡ್ತಾ ಇದ್ದಾರೆ. ಅದನ್ನು ಹೇಳುವಾಗ ಇವಾಗ ಪ್ರಾರಂಭ ಮಾಡ್ತಾ ಇದ್ದಾರೆ ಅವರು 160ನೇ ಪೇಜಲ್ಲಿ ನಾನು ಓದ್ತೀನಿ. ಅಂತರ ಪ್ರಪಂಚಶ್ಚ ಅನ್ನಮಯಾದಿ ಜೀವನ್ಮುಕ್ತಿ ಪರ್ಯಂತೈ ಪ್ರಕಾರೈ ಬಹುಧಾ ಭಿನ್ನ. ಆಂತರ ಪ್ರಪಂಚ ಅನ್ನೋದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಈ ವಾಸುದೇವ ಯತಿಯನ್ನುವರು ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ತೋರಿಸಿದ್ದಾರೆ. ಒಂದೊಂದನ್ನು ಬಿಡಿಸಿ ಬಿಡಿಸಿ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇವರು ಏನು ಮಾಡ್ತಾ ಇದ್ದಾರೆ, ಅನ್ನಮಯ ಕೋಶ ಅನ್ನೋದು ತುಂಬ ಸ್ಥೂಲವಾಗಿರೋದು, ಪಂಚಕೋಶಗಳಲ್ಲಿ ಅನ್ನಮಯ ಕೋಶ ಅನ್ನೋದು ಸ್ಥೂಲವಾಗಿರೋದು. ಅತ್ಯಂತ ಸ್ಥೂಲವಾಗಿರೋ ಅನ್ನಮಯ ಕೋಶದಿಂದ ಪ್ರಾರಂಭವಾಗಿ ಅತ್ಯಂತ ಸೂಕ್ಷ್ಮವಾಗಿರೋ ಅತ್ಯಂತ ಮೇಲ್ಮಟ್ಟದಲ್ಲಿರೋ ಜೀವನ್ಮುಕ್ತಿ ಪರ್ಯಂತ ಇರೋ ಎಲ್ಲ ವಿಷಯವನ್ನು ಕೂಡ ಆಂತರ ಪ್ರಪಂಚದಲ್ಲಿ ಸೇರುತ್ತೆ ಅಂತ. ಯಾಕಂದ್ರೆ ಇದೆಲ್ಲ ಒಳಗಡೆ ಅವನವನಿಗೆ ಅನುಭವಕ್ಕೆ ಬರೋದು, ಇನ್ನೊಬ್ಬ ಜೀವನ್ಮುಕ್ತನಾಗಿದ್ದಾನೆ ಅನ್ನೋದು ಇವನಿಗೆ ಇನ್ನೊಬ್ಬರು ಯಾರು ಹೇಳೋಕ್ಕಾಗಲ್ಲ, ಅದನ್ನು ಅವರವರೇ ತಿಳ್ಕೊಬೇಕಾದ ವಿಷಯ ಅದು. ಹಾಗಾಗಿ ನನಗೆ ಅನ್ನಮಯ ಕೋಶ ಇದೆ ಅನ್ನೋದು ಕೂಡ ಅವನಿಗೆ ಬಾಕಿಯವರಿಗೆ ಗೊತ್ತಾಗುತ್ತೆ ಅದು. ಇದ್ರ ಕೂಡ ಇವನಿಗೆ ಮೊಟ್ಟ ಮೊದಲು ನಾನು ಅಂತ ಹೇಳೋದು ಯಾವ್ದ್ರಲ್ಲಿ ಹೇಳ್ತಾನೆ, ಅದೇ ಶರೀರದಲ್ಲಿ ನಾನು ಅಂತ ಹೇಳ್ತಾನೆ. ಹಾಗಾಗಿ ಅನ್ನಮಯ ಕೋಶದಿಂದ ಪ್ರಾರಂಭ ಮಾಡಿ ಜೀವನ್ಮುಕ್ತಿ ತನಕ ಇರೋದು ಎಲ್ಲವನ್ನೂ ಮಧ್ಯದಲ್ಲಿ ಇನ್ನೂ ಎಷ್ಟೋ ವಿಷಯಗಳೆಲ್ಲ ಹೇಳ್ತಾರೆ, ಅದರವರೆಗೂ ಹೇಳ್ಬಿಟ್ಟು ಎರಡು ಎಕ್ಸ್ಟ್ರೀಮ್ಸ್ ಹೇಳ್ಬಿಟ್ಟು ಇವಾಗ ಇಲ್ಲಿಂದ ಹೇಳಿ ಅಲ್ಲಿ ತನಕ ಅದ್ರ ಮಧ್ಯ ಏನೇನು ಬರುತ್ತೆ ಅನ್ನೋದೆಲ್ಲ ಇವಾಗ ಒಂದೊಂದಾಗಿ ಹೇಳ್ತಾರೆ ಅವರು.
सह आंतर प्रपंच अन्नमय अयम प्राणमय अल अयम सेसको सह आंतर प्रपंच अन्नमय अयम प्राणमय अयम मनोमय अयम विज्ञानमय अयम आनंदमय पंचकोशाः इति ಅಂತ ಮೊದಲು ಮೊದಲು ಈ ಪಂಚಕೋಶಗಳು ಕೂಡ ನಮಗೆ ಅನುಭವದಲ್ಲಿದೆ ಅನ್ನೋದನ್ನು ತೋರಿಸಿದ್ರು. ಯಾಕಂದ್ರೆ ಈ ಆಂತರ ಪ್ರಪಂಚವನ್ನು ನಾವೇನೇ ಬೆಳಗ್ತಾ ಇದ್ದೀವಿ, ನನ್ನ ಅಂತಃಕರಣ, ನನ್ನ ಪ್ರಾಣಗಳು, ನನ್ನ ಇಂದ್ರಿಯಗಳು, ನನ್ನ ಬುದ್ಧಿ, ನನ್ನ ಅಹಂಕಾರ ಇವೆಲ್ಲವನ್ನೂ ಕೂಡ ನಾನೇ ನನ್ನ ಬೆಳಕಿಂದನೇ, ನನ್ನ ಆತ್ಮ ಚೈತನ್ಯದಿಂದಲೇ ಬೆಳಗ್ತಾ ಇದ್ದೀನಿ ಅಂತ ಕಾರಣದಿಂದ ಅದನ್ನು ಆಂತರ ಪ್ರಪಂಚಕ್ಕೆ ಸೇರಿಸಿದ್ರು. ಹೀಗೆ ಆಮೇಲೆ ಇದಂ ಸ್ಥೂಲ ಶರೀರಂ, ಸ್ಥೂಲಂ ಶರೀರಂ, ಇದಂ ಸೂಕ್ಷ್ಮ ಶರೀರಂ, ಇದಂ ಕಾರಣ ಶರೀರಂ, ಏತತ್ ಶರೀರತ್ರಯಂ ಇತಿ. ಆಮೇಲೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅನ್ನೋದು ಕೂಡ ನಮ್ಮ ಅನುಭವದಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನೋದ್ರಿಂದ ಈ ಸ್ಥೂಲ ಶರೀರ ಅನ್ನೋದು ಅನ್ನಮಯ ಕೋಶ, ಆಮೇಲೆ ಕಾರಣ ಶರೀರ ಸೂಕ್ಷ್ಮ ಶರೀರ ಅನ್ನೋದು ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಅದು ಮೂರು ಸೇರುತ್ತೆ. ಆನಂದಮಯ ಕೋಶ ಅನ್ನೋದನ್ನ ಕಾರಣ ಶರೀರಕ್ಕೆ ಸೇರಿಸಿದ್ದಾರೆ. ಹಾಗಾಗಿ ಈ ಮೂರು ಶರೀರಗಳು ಕೂಡ ನನ್ನ ಬೆಳಕಿನಿಂದಲೇ ಬೆಳಗ್ತಾ ಇದೆ, ನನಗೆ ಗೊತ್ತಾಗ್ತಾ ಇದೆ ಮೂರು ಕೂಡ ಅಂತ ಹಾಗಾಗಿ ಆಂತರ ಪ್ರಪಂಚಕ್ಕೆ ಸೇರಿಸಿದ್ದಾರೆ ಇದನ್ನು ಕೂಡ. ಆಮೇಲೆ ಇಮೇ ಪಂಚ ಷಡ್ಭಾವ ವಿಕಾರಾಹ ನೋಡಿ, ಅದು ಕೂಡ ನೋಡ್ಬೇಕು. ಷಡ್ಭಾವ ವಿಕಾರಾಹ ಅಂತ ಹೇಳಿದ್ರೆ ಏನು? ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಅಂತ ಹೇಳ್ಬಿಟ್ಟು ಆರು ವಿಕಾರಗಳು ಒಂದು ಮಗು ಹುಟ್ಟಿದ್ರಿಂದ ಹಿಡಿದು ಅದು ನಾಶವಾಗೋ ತನಕ ಎಲ್ಲವನ್ನೂ ಕೂಡ ಇದನ್ನು ಸೇರಿಸಿದ್ದಾರೆ, ಆರು ಕೂಡ ಸೇರಿಸಿದ್ದಾರೆ, ಅದರಿಂದ ಆರು ವಿಕಾರಗಳು ಅಂತ. ಹಾಗಾಗಿ ಅದು ಕೂಡ ನನಗೆ ಗೊತ್ತಾಗ್ತಾ ಇದೆ ಅದು ಅಂತ. ಆಮೇಲೆ ಇದಂ ಇಮೇ ಷಟ್ಕೋಶಃ, ಷಟ್ಕೋಶಃ ಏನು ಅನ್ನೋದನ್ನು ಹೇಳ್ತೀನಿ. ಬೇಕಾದ್ರೆ ಮೇಲ್ಗಡೆ ಈ ಥರ ಒಂದು ಇದನ್ನು ಲೈನಲ್ಲಿ ಒಂದು ಕಡೆ ಬರ್ಕೊಳ್ಳೋದು, ಯಾಕಂದ್ರೆ ಎಲ್ಲ ಕಡೆ ಸಿಕ್ಕಲ್ಲ, ನಾನು ಅದನ್ನು ಒಂದು ಕಡೆ ಹುಡುಕಿ ನಾನು ನೋಡಿ ಹೇಳ್ತಾ ಇದ್ದೀನಿ ಹೇಳಿದ್ದೀನಿ ಅದನ್ನ. ಷಟ್ಕೋಶಗಳು, ಪಂಚಕೋಶಗಳು ಏನು ಅಂತ ನಮಗೆ ಗೊತ್ತು, ಷಟ್ಕೋಶಗಳು ಅಂದರೆ ಏನಪ್ಪ ಇದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಷಟ್ಕೋಶಗಳು ಅಂದರೆ ಆರು ಕೋಶಗಳು, ಅದು ಏನೇನು ಅಂದರೆ ಇವ್ರು ಹೇಳ್ತಾರೆ ನೋಡಿ, ಪೆನ್ನಿದವ್ರು ಬರ್ಕೊಡಿ ಅವ್ರಿಗೆ, ಬೇಕಾದ್ರೆ ಆಮೇಲೆ ಕೊಡಿ ಅವ್ರಿಗೆ ಪೆನ್ನು. ತ್ವಕ್, ತ್ವಕ್ ಅನ್ನೋದು ಷಟ್ಕೋಶಗಳು, ಆರು ಕೋಶಗಳು ಅಂತ. ತ್ವಕ್ ಮಾಂಸ, ಶೋಣಿ, ಅದಕ್ಕೆ ಅರ್ಥ ಹೇಳ್ತೀನಿ, ಶೋಣಿತ, ಶೋಣಿತ ಮೂರನೇದು ಶೋಣಿತ. ಅಸ್ಥಿ ಅನ್ನೋದು ಸ್ನಾಯು ಅನ್ನೋದು ಮಜ್ಜ ಅನ್ನೋದು, ನಾನು ಹೇಳ್ತೀನಿ ಕೇಳಿಸ್ತಾ ನಿಮಗೆ ಹೇಳಿದ್ರಿ. ತ್ವಂ ಮಾಂಸ, ತ್ವಂ ಮಾಂಸ ನೂರ ಅರವತ್ತನೇ ಪೇಜಲ್ಲಿ ಬರ್ಕೊಳ್ಬೇಕಾರೆ, ಹಾಂ ಪೇಪರ್ ಬರ್ಕೊಳ್ತೀರ ಬೇರೆ. ಸರಿ, ಷಟ್ ಕೋಶಗಳು ಷಟ್ಕೋಶಗಳು ತ್ವಂ ಮಾಂಸ ಶೋಣಿತ ಶೋಣಿತ ಅಸ್ಥಿ ಸ್ನಾಯು ಮಜ್ಜ ಈ ಆರು, ಅದೇನೇನು ಅರ್ಥ ಹೇಳ್ತೀನಿ. ತ್ವಂ ಮಾಂಸ ತ್ವಕ್ಕನದೊಂದು, ಎರಡನೇದು ಮಾಂಸ, ಮೂರನೇದು ಶೋಣಿತ ಶೋಣಿತ ಅರ್ಥ ಏನ್ ಹೇಳ್ತಿದ್ದೆ ಅವಾಗ ಕನ್ನಡದಲ್ಲಿ ಅದ್ರ ಕೆಳಗಡೆ ಬರ್ಕೋಬೋದು ಒಂದಕ್ಕೂ. ಅಸ್ಥಿ 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 ಎಲುಬು ಎಲುಬು ಅಸ್ಥಿ ಅನ್ನೋದು ಎಲುಬು. ಆಮೇಲೆ ಸ್ನಾಯು ಸ್ನಾಯು ಅನ್ನೋದು ನರ ನರ ನರ್ವಸ್ ಅಂತ ಹೇಳ್ತೀವಲ್ಲ ನರ್ವಸ್ ಅಂತ. ಅದು ಮಜ್ಜ ಅಂತ ಕೊನೆಯದು ಮಜ್ಜ ಬೋನ್ ಮ್ಯಾರೋ ಬೋನ್ ಮ್ಯಾರೋ ಅಂತ ಮಜ್ಜೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮಜ್ಜೆ ಅಂತ ಹೇಳ್ತಾರೆ ನೋಡಿ. ತ್ವಕ್ಕ ಅಂತ ಹೇಳುದು ತೋರು, ಆಮೇಲೆ ಮಾಂಸ ಅನ್ನೋದು ಗೊತ್ತೈತೆ ನಮಗೆ, ಶೋಣಿತ ಅನ್ನೋದು ರಕ್ತ, ಶೋಣಿತ ಅನ್ನೋದು ರಕ್ತ, ಅಸ್ಥಿ ಅನ್ನೋದು ಎಲುಬು, ಸ್ನಾಯು ಅನ್ನೋದು ನರ, ಮಜ್ಜ ಅನ್ನೋದು ಮಜ್ಜೆ ಅಂತ ಹೇಳ್ತಾರಲ್ಲ ಅದು ಬೋನ್ ಮ್ಯಾರೋ ಅಂತ ಹೇಳ್ತಾರೆ ಅದು. ಇದಿಷ್ಟು ಕೂಡ ಅಷ್ಟ ಕೋಶಗಳು ಅಂತ ಹೇಳ್ತಾರೆ. ಇದು ಕೂಡ ಯಾತಕ್ಕೆ ಅಂತ ಹೇಳಿದ್ರೆ ಇದು ಕೂಡ ಮಜ್ಜ ಅಂದ್ರೆ ಬೋನ್ ಒಳಗಡೆ ಇರುತ್ತೆ ಮಜ್ಜ ಅಂತ ಬೋನ್ ಬೋನ್ ಚರ್ಮ ತ್ವಕ್ ಚರ್ಮ ತ್ವಕ್ ಅನ್ನೋದು ಚರ್ಮ ಎರಡಕ್ಕೂ ಒಂದು ಸ್ಥೂಲವಾಗಿ ಒಂದು ವ್ಯತ್ಯಾಸ ಮಾಡ್ತಾರೆ. ಇದು ಪರವಾಗಿಲ್ಲ ನಮ್ಗೆ ಅದು ಬೇಕಿಲ್ಲ ಇವಾಗ ಅದೇ ಇವಾಗ ತ್ವಕ್ ಮಾಂಸ ಶೋಣಿತ ಅಸ್ಥಿ ಸ್ನಾಯು ಮಜ್ಜ ಇವು ಕೂಡ ಇವೆಲ್ಲ ಅಷ್ಟ ಕೋಶಗಳು ಅಂತ ಹೇಳಿದ್ರು. ಯಾತಕ್ಕೆ ಇದನ್ನ ಕೋಶಗಳು ಅಂತ ಹೇಳಿದ್ರೆ ಇವುಗಳು ಕೂಡ ನಮ್ಮನ್ನ ಮುಚ್ಚಿಕೊಂಡಿದೆ, ನಮ್ಮ ಶರೀರದಲ್ಲೇನೆ ಇದ್ಕೊಂಡಿದ್ದು ಮುಚ್ಕೊಂಡಿದೆ ನಮ್ಮನ್ನ ಅಂತ. ಹೀಗೆ ಷಟ್ಕೋಶಗಳು ಅಂತ. ಆಮೇಲೆ ಇಮೇ ಷಡು ಊರ್ಮಯ, ಇವುಗಳು ಆರು ಊರ್ಮಿಗಳು, ಊರ್ಮಿಗಳು ಅಂತ ಹೇಳಿದ್ರೆ ಅಲೆಗಳು ಅಂತ, ಊರ್ಮಿ ಅಂತ ಹೇಳಿದ್ರೆ ಅಲೆ ಅಂತ. ಅಲೆಗಳು ಯಾವುದು, ಆರು ಅಲೆಗಳು ಯಾವ್ದಾವುದು ಅಂತ ಹೇಳಿದ್ರೆ ಅದನ್ನ ಮೂರು ಜೋಡಿಗಳಾಗಿ ಮಾಡಿದ್ದಾರೆ, ಮೂರು ಜೋಡಿಗಳಾಗಿ ತಿಳಿಸಿದ್ದಾರೆ ಅದನ್ನ. ಮೊದಲನೇ ಜೋಡಿ ಯಾವುದು ಅಂತ ಹೇಳಿದ್ರೆ ಜರ ಮೃತ್ಯು, ಜರ ಅಂತ ಹೇಳಿದ್ರೆ ಮುಪ್ಪು ಮತ್ತು ಮೃತ್ಯು ಮೊದಲನೇ ಜೋಡಿ ಎರಡು, ಅದೆರಡು ಕೂಡ ಸ್ಥೂಲ ಶರೀರಕ್ಕೆ ಬರೋದು. ಜರ ಮೃತ್ಯು ಸ್ಥೂಲ ಶರೀರಕ್ಕೆ
ಎರಡನೇ ಜೋಡಿ ಸುಖ ದುಃಖ ಮನಸ್ಸಿಗೆ ಬರೋದು, ಸುಖ ಮತ್ತು ದುಃಖ ಮನಸ್ಸಿಗೆ ಬರೋದು ಎರಡನೇ ಜೋಡಿ. ಮೂರನೇ ಜೋಡಿ ಹಸಿವು ಬಾಯಾರಿಕೆ, ಹಸಿವು ಬಾಯಾರಿಕೆ ಮೂರನೇ ಜೋಡಿ, ಅದು ಪ್ರಾಣಕ್ಕೆ ಬರೋದು, ಪ್ರಾಣಮಯ ಕೋಶಕ್ಕೆ ಬರೋದು ಅಂತ ಶಾಸ್ತ್ರದಲ್ಲಿ ಹೇಳಿದಾರದು. ಹಾಗಾಗಿ ಅದು ಮೂರು ಕೂಡ ಇದು ಹಸಿವು ಬಾಯಾರಿಕೆ ಅಂತ. ಈ ಆರು ಅಲೆಗಳು, ಇದನ್ನು ಆರು ಅಲೆಗಳು ಅಂತ ಯಾತಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಆರು ಅಲೆಗಳು ಹೊಡಿತಾ ಇರುತ್ತೆ ನಮ್ಮನ್ನ ಪ್ರತಿ ಜನ್ಮದಲ್ಲೂ ಕೂಡ. ಒಂದೊಂದು ಜನ್ಮ ಎತ್ತಿದ್ರು ಕೂಡ ಶರೀರ ಅಂತ ಬಂದೇ ಬರುತ್ತೆ. ಶರೀರ ಅಂತ ಬಂದ್ಮೇಲೆ ಈ ಆರು ಇದ್ದೇ ಇರುತ್ತೆ ನಮಗೆ. ಶರೀರ ಅಂತ ಬಂದರೆ ಮುಪ್ಪು ಇದು ಮರಣ ಇರುತ್ತೆ, ಹಸಿವು ಬಾಯಾರಿಕೆ ಇರುತ್ತೆ, ಸುಖ ದುಃಖ ಬಂದೇ ಬರುತ್ತೆ. ಯಾಕಂದರೆ ಶರೀರ ಎತ್ತೋದೇ ಭೋಗಕ್ಕಾಗಿ, ಹಿಂದಿನ ಜನ್ಮದ ಭೋಗವನ್ನು ಪಡ್ಕೊಳ್ಳೋಕ್ಕಾಗಿ ಅನುಭವಿಸೋಕ್ಕಾಗಿ ಶರೀರ ಎತ್ತೋದು. ಅದರಿಂದ ಸುಖ ದುಃಖ ಬಂದೇ ಬರುತ್ತೆ, ಅದಕ್ಕೆ ಹಸಿವು ಬಾಯಾರಿಕೆ ಇದ್ದೇ ಇರುತ್ತೆ, ಜರ ಮೃತ್ಯು ಕಡು ಖಂಡಿತ ಬಂದೇ ಬರುತ್ತೆ. ಈ ಆರು ಅಲೆಗಳು ಕೂಡ ಒಬ್ಬನ ಜೀವನನ್ನ ಕೊಡ್ತಾ ಬಿಡ್ತಾ ಇರುತ್ತೆ ಅವನಿಗೆ. ಅದರಿಂದ ತಪ್ಪಿಸ್ಕೋಬೇಕಾದ್ರೆ ಒಬ್ಬನು ಮೋಕ್ಷವನ್ನು ಹೊಂದಬೇಕು, ಮತ್ತೆ ಶರೀರ ನಮಗೆ ಬೇಡ ಅನ್ನೋ ರೀತಿಯಲ್ಲಿ ಅವನು ಮಾಡ್ಕೋಬೇಕು ಅನ್ನೋ ಕಾರಣದಿಂದ ಅಲೆಗಳು ಅಂತ ಹೇಳ್ತಾರೆ ಇದನ್ನ ಷಡ್ಗುರ್ಮಯ ಅಂತ. ಆಮೇಲೆ ಬರತ್ತೆ ಹೋಗುತ್ತೆ ಅಂದ್ರೆ ಅದು ಸರಿ, ಬರತ್ತೆ ಹೋಗುತ್ತೆ ಕರೆಕ್ಟ್, ಬರ್ತಾ ಹೋಗುತ್ತೆ, ಆದ್ರೆ ನಿಲ್ಲಲ್ಲ, ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಅದು. ಅದು ಕರೆಕ್ಟ್, ನೀವು ಹೇಳಿದ್ದು ಬರ್ತಾ ಹೋಗ್ತಾ ಇರುತ್ತೆ ಕರೆಕ್ಟ್. ಇವಾಗ ಹಸಿವಿರೋ ಸಮಯದಲ್ಲಿ ಇದು ಇವಾಗ ಸುಖ ಇರೋ ಸಮಯದಲ್ಲಿ ದುಃಖ ಇರಲ್ಲ, ಆದ್ರೆ ಸುಖ ಹೋದ್ಮೇಲೆ ದುಃಖ ಬಂದ್ಬಿಡುತ್ತೆ, ದುಃಖ ಹೋದ್ಮೇಲೆ ಸುಖ ಬರುತ್ತೆ, ಆತರ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ ಅದು. ಹೀಗೆ ಇದೇ ತರ ಅಲೆಗಳು ಕೂಡ ಒಂದಾದ್ಮೇಲೆ ತರ ಬರ್ತಾ ಇರುತ್ತೆ, ವೇವ್ಸ್ ಕೂಡ ಅದೇ ತರ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ, ಆದ್ರೆ ವೇವ್ಸ್ ನಿಲ್ಲೋದೇ ಇಲ್ಲ ಅಂತ ಒಂದು ಕಾರಣದಿಂದ ಈ ಆರು ಅಲೆಗಳು ನಿಲ್ಲೋದೇ ಇಲ್ಲ. ಕದಾಚಿತ್ ಯಾವಾಗಲಾದ್ರೂ ಈ ಇದರಲ್ಲಿ ನಿಲ್ಬೋದು, ನಮಗೂ ಕೂಡ ವೇವ್ಸ್ ನಿಂತಿರುತ್ತೆ. ಯಾವಾಗ ಅಂತ ಹೇಳಿದ್ರೆ ಸುಶುಕ್ತಿ ಸಮಯದಲ್ಲಿ ನಿಂತಿರುತ್ತೆ, ಅವಾಗ ಕೂಡ ಜರ ಮರ್ತಿಯು ಅನ್ನೋದು ನಿಲ್ಲಲ್ಲ, ಜರ ಅನ್ನೋದು ಆಗ್ತಾ ಇರುತ್ತೆ ಅದು ಕಂಟಿನ್ಯೂಸ್ ಆಗ್ತಾ ಇರುತ್ತೆ ಅದು. ಹಸಿವು ನಮಗೆ ಫೀಲ್ ಆಗಲ್ಲ ಅಷ್ಟೇನೆ, ಸುಖ ದುಃಖ ಫೀಲ್ ಆಗಲ್ಲ ಸುಶುಕ್ತಿ ಸಮಯದಲ್ಲಿ, ಗಾಢ ನಿದ್ದೆ ಸಮಯದಲ್ಲಿ. ಆದ್ರೆ ಈ ಜರ ಅನ್ನೋದು ಆಗ್ತಾ ಇರುತ್ತೆ, ದೇಹಕ್ಕೆ ಬರ್ತಾ ಇರುತ್ತೆ ಅದು. ಪ್ರಾಣಕ್ಕೆ, ಪ್ರಾಣಕ್ಕೆ, ಪ್ರಾಣಮಯ ಕೋಶಕ್ಕೆ ಹೇಳಿದ್ದಾರೆ. ಆಕ್ಚುಲಿ ಆಗುತ್ತೆ ಅದು, ಆದ್ರೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಾಣದ ಕಾರ್ಯ ಅಂತ ಹೇಳಿದ್ದಾರೆ, ಪ್ರಾಣದ ಒಂದು ಕಾರ್ಯ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಶಾಸ್ತ್ರದಲ್ಲಿ ಕೊಟ್ಟಿರೋ ಇದೇ ರೀತಿ ಅಂತದ್ದು. ಆಮೇಲೆ ಆಮೇಲೆ ಇದಂ ಆಂಧ್ಯಂ, ಇದಂ ಪಟುತ್ವ ಆಂಧ್ಯಂ ಅಂತ ಹೇಳಿದ್ರೆ ಏನು, ಬ್ಲೈಂಡ್ನೆಸ್, ಬ್ಲೈಂಡ್ನೆಸ್ ಅಂತ ಹೇಳ್ತೀವಲ್ಲ ಅದು ಆಂಧ್ಯಂ ಅಂತ, ಅದರಲ್ಲೇ ಇದೆ ಅದು. ಆಮೇಲೆ ಇಮೆ ಇದಂ ಪಟುತ್ವ, ಪಟುತ್ವ ಅಂತ ಹೇಳಿದ್ರೆ ಏನು, ಕಣ್ಣು ಚೆನ್ನಾಗಿ ಕಣ್ಣು ಕಾಣಿಸ್ತಾ ಇದೆ ಅಂತ, ಪಟುತ್ವ ಪಟುವಾಗಿದೆ ಅಂತ ಹೇಳ್ತೀವಲ್ಲ ಅದು. ಇದು ಕಣ್ಣು ಕಾಣಿಸ್ತಾ ಇರುವಾಗ ಅಂಧ ಅಂತ ಹೇಳ್ತೀವಿ, ಚೆನ್ನಾಗಿ ಕಾಣಿಸ್ತಾ ಇದ್ದಾಗ ಪಟುತ್ವ ಅಂತ ಹೇಳ್ತೀವಿ. ಅದೇ ಥರ ಎಲ್ಲದಕ್ಕೂ ಹೇಳ್ತೀವಿ ಇವಾಗ, ಎಲ್ಲ ಅಂಗಗಳಿಗೂ ಹೇಳ್ತೀವಿ, ಎಲ್ಲ ಅಂಗಗಳಿಗೂ ಹೇಳ್ಬೋದು ಪಟುತ್ವ ಅಂದರೆ ಚೆನ್ನಾಗಿ ಕೆಲಸ ಮಾಡಿದ್ರೆ. ಅದಕ್ಕೆ ಆ ಶ್ಲೋಕ ಕೂಡ ಇದೆ ನೋಡಿ, ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯ ವಾಕ್ಪಟುತ್ವಂಚ ಅಂತ. ವಾಕ್ಪಟುತ್ವ ಅಂತ ಹೇಳಿದ್ರೆ ಚೆನ್ನಾಗಿ ಮಾತಾಡೋ ಒಂದು ಶಕ್ತಿ ಅನ್ನೋದು ಇದೆ, ಚೆನ್ನಾಗಿ ನೋಡೋ ಶಕ್ತಿಗೂ ಇದು ದೃಕ್ಪಟುತ್ವ ಅಂತ ಹೇಳ್ಬೋದು. ಶಕ್ತಿ ಶಕ್ತಿ ಯಾವುದು ಪಟುತ್ವ ಅಂದರೆ ಚೆನ್ನಾಗಿ ಶಕ್ತಿ ಮತ್ತಾಗಿರೋದು ಅದಕ್ಕೆ. ಆಮೇಲೆ ಪಟುತ್ವ ಅಯಂ ರಾಗ, ಇದು ರಾಗ ಅಂದರೆ ಇದು ಒಂದು ಡಿಸೈರ್ ಅಂತ ಮನಸ್ಸಿಗೆ ಬರ್ತಲ್ಲ ಅದು. ಆಮೇಲೆ ಅಯಂ ದ್ವೇಷ, ಇದು ದ್ವೇಷ ಅನ್ನೋದು ನೋಡಿ. ಇದಕ್ಕೆಲ್ಲ ಯಾವುದಕ್ಕೆ ಅಯಂ ಅಂತ ತೋರಿಸಿ ತೋರಿಸಿ ಹೇಳ್ತಾರೆ ಅಂದರೆ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಬರ್ತಾ ಇರೋದು, ಅದೇ ಥರ ಇದೆಲ್ಲ ಕೂಡ ನಮಗೆ ಗೊತ್ತಾಗುತ್ತೆ ಇದು ಅಂತ. ಹಾಗಾಗಿ ಇದು ಇದು ಅಂತ ತೋರಿಸ್ತಾರೆ. ಅದು ಅದು ಅಂತ ತೋರಿಸ್ಬೇಕಾದ್ರೆ ಹೊರಗಡೆ ಇರಬೇಕು ಅದಕ್ಕೆ ತೋರಿಸಿದ್ರು. ಅದರಲ್ಲಿ ಯಾವುದು ತೋರಿಸಿದ್ರು, ಈ ಚತುರ್ದಶ ಭುವನಕ್ಕೆ ಇದಕ್ಕೆಲ್ಲ ತೋರಿಸಿದ್ರು, ಹೊರಗಡೆ ಇರೋ ವಿಷಯಗಳಿಗೆಲ್ಲ ತೋರಿಸಿದ್ರು. ಆದರೆ ಇವುಗಳೆಲ್ಲ ಆಂತರ ಪ್ರಪಂಚ ಅನ್ನೋ ಕಾರಣದಿಂದ ಎಲ್ಲ ನಮಗೆ ತುಂಬ ಹತ್ತಿರದಲ್ಲಿದೆ, ಇದು ಇದು ಅಂತ ನಮಗೆ ಬರಬೇಕು ಬರುತ್ತೆ ಭಾವನೆ ಬರುತ್ತೆ ಅನ್ನೋ ಕಾರಣದಿಂದ ಒಂದೊಂದಕ್ಕೂ ಇದು ಇದು ಅಂತ ತೋರಿಸಿದ್ರು. ಆಮೇಲೆ ಇದಂ ತ್ರಿವಿಧಂ ಕರಣಂ, ಇದು ಮೂರು ವಿಧವಾದ ಕರ್ಣ ಅಂತ ಹೇಳಿದ್ರೆ ಏನು, ತ್ರಿವಿಧ ಕರ್ಣ ಅಂದ್ರೆ ವಾಕು ಕಾಯ ಮನಸ್ಸು ಅಂತ, ಕಾಯ ವಾಚ ಮನಸ್ಸು ಅಂತ ಹೇಳ್ತೀವಲ್ಲ, ಅದೇ ಮೂರು ವಿಧ ಕರ್ಣಗಳು. ತ್ರಿಕರಣಗಳಿಂದ ತ್ರಿಕರಣ ಅಂತ ಹೇಳ್ತೀವಿ, ಆ ತ್ರಿಕರಣಗಳಿಂದಲೇ ಒಬ್ಬ ಪುಣ್ಯವನ್ನು ಮಾಡ್ತಾನೆ ಪಾಪವನ್ನು ಮಾಡ್ತಾನೆ, ಮತ್ತೆ ಒಂದು ಮನಸ್ಸು ವೃತ್ತಿನೋ ಯಾವೊಂದಿದೆ ಅದ್ರ ಪ್ರಕಾರ ಯಾವ್ಯಾವ ಕರ್ಣದಿಂದ ನೀನು ಏನೇನು ಪುಣ್ಯವನ್ನು ಪಾಪವನ್ನು ಮಾಡಿದ್ರೆ ಕೂಡ ಆಯಾ ಫಲವನ್ನು ನೀನು ಅದೇ ಕರ್ಣಗಳಿಂದಲೇ ಅನುಭವಿಸ್ತೀಯಾ ಅಂತ ಕೂಡ ಒಂದು ಸ್ಮೃತಿ ಇದೆ. ಹಾಗಾಗಿ ಯಾವ್ಯಾವ ಕಾರಣದಿಂದ, ಅದಕ್ಕೆ ನೋಡಿ ಪುಣ್ಯವಾಗಲಿ ಪಾಪವಾಗಲಿ ಎರಡು ಕೂಡ ಅದೇ ಯಾವ್ಯಾವ ಕಾರಣದಿಂದ ಮಾಡಿದೆಯೋ ಅದೇ ಕಾರಣದಿಂದಲೇ ಇದು ಅಂತ. ಅದಕ್ಕೆ ಒಂದು ಮನಸ್ಸು ವಾಕು ಕಾಯ ದೇಹ ದೇಹ ಅಂತ. ಅದಕ್ಕೆ ಒಂದು ತಮಾಷೆಯಾದ ಒಂದು ಕಥೆ ಕೂಡ ಹೇಳ್ತಾರೆ ಇದನ್ನ ತೋರಿಸ್ಕೊಡಕ್ಕೆ. ಒಬ್ಬ ಸತ್ತೋದ ಮೇಲೆ ದೇವಲೋಕಕ್ಕೆ ಹೋದಂತೆ ಅವನು. ಹೋದಾಗ ಅವನಿಗೆ ಏನ್ ಮಾಡಿದ್ರಂತೆ, ಅವನ ಒಂದೇ ಒಂದು ಕೈ ಬೆರಳಿಗೆಲ್ಲ, ಈ ಬೆರಳಿಗೆ ಮಾತ್ರ ತುಂಬಾ ಗಂಧವೆಲ್ಲ ಸೌರಿ ಅದೆಲ್ಲ ಮಾಡಿ ಅವನಿಗೆ ಬಿಸಿಲಿಗೆಲ್ಲ ಮಾಡಿಸಿ ಎಲ್ಲ ಬರ್ತದೆ. ಇದು ಯಾತಕ್ಕೆ ಅಂತ ಹೇಳಿದ್ರೆ, ನೀನು ದೇಹ ಇಟ್ಕೊಂಡು ನೀನು ಜೀವಂತನಾಗಿದ್ದಾಗ ಯಾರಾದ್ರೂ ಭಿಕ್ಷಕರು ಬಂದ್ರೆ ಪಕ್ಕದ ಮನೆಗೆ ಹೋಗು ಪಕ್ಕದ ಮನೆಗೆ ಹೋಗು ಅಂತ ತೋರಿಸ್ಬಿಡ್ತಾ ಇದ್ದೆ ನೀನು. ಆ ತೋರಿಸ್ತೀಯಲ್ಲ ಇನ್ನು, ಅದು ಪುಣ್ಯ ತಾನೇ ಅದು, ಆ ಪುಣ್ಯ ಮಾಡಿದ್ರಿಂದ ಅದಕ್ಕೆ ಮಾತ್ರ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅದಕ್ಕೆ. ಹಾಗಾಗಿ
ಯಾವ್ಯಾವ ಕರ್ಣದಿಂದ ಏನೇನು ಪುಣ್ಯವೋ ಪಾಪವೋ ಮಾಡಿದ್ರೆ ಆಯಾ ಕರ್ಣಗಳಿಂದಲೇ ಅದಕ್ಕೆ ಪುಣ್ಯವೋ ಪಾಪವೋ ಸುಖವನ್ನು ದುಃಖವನ್ನು ಅನುಭವಿಸ್ತೀವಿ ನಾವು ಅಂತ ಒಂದು ನಿಯಮ ಇದೆ ಅಂತ ಒಂದು ಸ್ಮೃತಿಯಲ್ಲಿ ಇದೆ ಅದಕ್ಕೆ ಅದನ್ನು ಹೇಳ್ತಾರೆ ಹೀಗೆ ಅದಕ್ಕೆ ಇನ್ನೊಬ್ಬ ಹೇಳ್ತಾನೆ ಇನ್ನೊಬ್ಬ ಮಾಡಿದಂತೆ ಅದನ್ನು ತಿಳ್ಕೊಂಡು ಸರಿ ಹಾಗಾದ್ರೆ ಒಬ್ಬ ಏನು ಮಾಡಿದಂತೆ ನನಗೆ ಇಡೀ ದೇಹಕ್ಕೂ ನನಗೆ ಅದು ಅನುಕೂಲ ಸಿಗಲಿ ಅಂತ ಹೇಳ್ಬಿಟ್ಟು ಅವನು ಪಕ್ಕದ ಮನೆಗೆ ಹೋಗು ಅಂತ ಹೇಳುವಾಗ ದೇಹದಿಂದಲೇ ತೋರಿಸ್ತಂತೆ ಪಕ್ಕದ ಮನೆಗೆ ಹೋಗು ಪಕ್ಕದ ಮನೆಗೆ ಹೋಗುತ್ತೆ ಅಂತ ಹೇಳಿ ಮೈಯನ್ನೇ ಆಲರಿಸಿ ತೋರಿಸಿದ್ದೆ ಅಂತೆ ಅವನು ಹೀಗಾಗಿ ಈಗ ಮಾಡಿದ್ರೆ ಅವನಿಗೆ ಮೈ ಪೂರ್ತಿ ಅವನಿಗೆ ಈ ಥರ ದೇವಲೋಕದಲ್ಲಿ ಅನುಕೂಲ ಮಾಡ್ತಾರೆ ಸತ್ಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವನ ಆ ಥರ ಮಾಡಿದ ಅಂತ ಇದೀಗ ಕಥೆಗಳು ಮಾಡಿದೆ ಆಮೇಲೆ ತ್ರಿವಿಧಂ ಕರಣಂ ಆಮೇಲೆ ಇದಂ ಅಂತಃಕರಣಂ ನೋಡಿ ಇದು ನನ್ನ ಮನಸ್ಸು ಅಂತಃಕರಣ ಅನ್ನೋದು ಮನಸ್ಸು ಅಂತ ಇರೋದ್ರಿಂದ ಅಂತಃಕರಣ ಅಂತ ಇದಂ ಜಾಗ್ರತೆ ಇದು ಜಾಗ್ರತ ಅವಸ್ಥೆ ಇದು ನಮಗೆಲ್ಲ ಗೊತ್ತಾಗ್ತಾ ಇದೆ ಇದು ಈ ಐ ಎಂ ಸ್ವಪ್ನ ಐ ಎಂ ಸ್ವಪ್ನ ಹಾ ಸ್ವಪ್ನ ಅನ್ನೋದು ಕೂಡ ತ್ರಿವಿಧಂ ಕರಣಂ ಅಂತಃಕರಣ ಅಂದ್ರೆ ಅದು ಒಂದೇ ತಾನೇ ಅಂತಃಕರಣ ಇಲ್ಲ ತ್ರಿವಿಧಂ ಕರಣಂ ಅನ್ನುವಾಗ ವೃತ್ತಿಕರಣಗಳು ಅಂತ ಹೇಳ್ತೀವಲ್ಲ ಅದಕ್ಕೆ ನಾನು ಹೇಳಿದೆ ಕಾಯ ವಾಚ ಮನಸ್ಸ ಅಂತ ಹೇಳ್ತೀವಲ್ಲ ವಾಕು ಕಾಯ ದೇಹ ಮತ್ತು ಮನಸ್ಸು ಅದು ಮೂರು ಕೂಡ ತ್ರಿವಿಧ ಕರಣಕ್ಕೆ ಸೇರುತ್ತೆ ಅಂತಃಕರಣ ಅಂತ ಹೇಳುವಾಗ ಬರೀ ಮನಸ್ಸು ಮಾತ್ರ ಇದು ಆದ್ರೆ ಅಂತಃಕರಣದಲ್ಲಿ ನಾಲ್ಕು ಸೇರ್ತೀವಿ ನಾವು ಮನಸ್ಸು ಬುದ್ಧಿ ಚಿತ್ತ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಹೇಳೋದೇ ಅಂತಃಕರಣ ಅಂತ ನಾಲ್ಕು ಸೇರಿರೋದು ಅಂತಃಕರಣ ಅಂತ ಅಂತಃಕರಣ ಅಂತ ಹೇಳ್ತೀವಲ್ಲ ಅದಕ್ಕೆ ಯಾತಕ ಹೆಸರು ಅಂತ ಹೇಳಿದ್ರೆ ಒಳಗಡೆ ಇರೋ ಕರ್ಣ ಅದು ಹೊರಗಡೆ ಇರೋ ಕರ್ಣ ಈ ಕಿವಿ ಕಣ್ಣು ಇದೆಲ್ಲ ಹೊರಗಡೆ ಇರೋದು ಆದರೆ ಇದನ್ನು ಬಂದ್ಬಿಟ್ಟು ಒಳಗಡೆ ಇರೋ ಕರ್ಣ ಅಂತಃಕರಣ ಅಂದರೆ ಅಂತಃ ಅಂತ ಹೇಳಿದ್ರೆ ಒಳಗಡೆ ಅಂತ ಅರ್ಥ ಒಳಗಡೆ ಇನ್ನರ್ ಆರ್ಗನ್ ಅಂತ ಕೆಲವು ಸತಿ ಇಂಗ್ಲೀಷಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಇನ್ನರ್ ಆರ್ಗನ್ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ ಈ ಕಿಟಕಿ ಬೇಕಾಗುತ್ತೆ ಈ ಥರ ಸ್ವಲ್ಪ ಸ್ವಲ್ಪ ತೆಗಿತಾರೆ ಕಿಟಕಿ ಬೇಕಾಗುತ್ತೆ ಆಮೇಲೆ ಇದಂ ತ್ರಿವಿಧಂ ಕರಣಮಾಯಿತು ಇದಂ ಅಂತಃಕರಣಂ ಇದಂ ಜಾಗ್ರತೆ ಅಯಂ ಸ್ವಪ್ನಃ ಆಮೇಲೆ ಸ್ವಪ್ನ ಸ್ವರೂಪ ಸ್ವಪ್ನ ಅನ್ನೋದು ಕೂಡ ನಮಗೆ ಸ್ವಪ್ನ ಕಾಣ್ತಾ ಇರುವಾಗ ನಮಗೆ ಅನುಭವಕ್ಕೆ ಬರದೇ ಹೋದ್ರು ಕೂಡ ಸ್ವಪ್ನ ಅಂತ ಗೊತ್ತಾಗದೇ ಹೋದ್ರು ಕೂಡ ಸ್ವಪ್ನ ಎಚ್ಚರ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಸ್ವಪ್ನ ಆಗಿತ್ತು ನನಗೆ ಅಂತ ಅದು ಕೂಡ ಅಂತರ ಒಳಗಡೆ ಬರೋ ಅನುಭವವೇ ಅದು ಹೊರಗಡೆ ಯಾರಿಗೂ ನಮಗೆ ಯಾರೂ ತಿಳ್ಕೊಳ್ಳಲ್ಲ ಅದನ್ನು ಹಾಗಾಗಿ ಅಯಂ ಸ್ವಪ್ನಃ ಇಯಂ ಸುಷುಪ್ತಿ ಇದು ಸುಷುಪ್ತಿ ಅಂತ ಅದು ಕೂಡ ನಮಗೆ ಸುಷುಪ್ತಿ ಕಾಲದಲ್ಲಿ ಗೊತ್ತಾಗದೇ ಹೋದ್ರು ಕೂಡ ಎದ್ದಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ನನಗೆ ಭಾವನೆ ಬರುತ್ತೆ ಅಂತ ಆಮೇಲೆ ಏವಂ ಅವಸ್ಥಾತ್ರಯಂ ಇತಿ ಚ ಹೀಗೆ ಅವಸ್ಥಾತ್ರಯ ಎಲ್ಲವನ್ನು ಸೇರಿಸಿದ್ರದಲ್ಲಿ ಇದಂ ಜ್ಞಾನೇಂದ್ರಿಯ ಪಂಚಕಂ ಇದು ಜ್ಞಾನೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಯಾವುದು ಕಣ್ಣು ಕಿವಿ ಮೂಗು ನಾಲಿಗೆ ತೋಳು ಅಂತ ಇವು ಐದು ಕೂಡ ಜ್ಞಾನೇಂದ್ರಿಯ ಅಂತ ಪಂಚಕಂ ಇದಂ ಕರ್ಮೇಂದ್ರಿಯ ಪಂಚಕಂ ಕೈ ಕಾಲು ಮಾತು ಗುಧ ಮತ್ತು ಉಪಸ್ಥ ಮತ್ತು ಪಾಯು ಉಪಸ್ಥ ಅಂತ ಅದು ಅಲ್ಲಿ ಅದು ಕೂಡ ಐದು ಇದೆ ಕರ್ಮೇಂದ್ರಿಯಗಳು ಅಂತ ಆಮೇಲೆ ಇದನ್ನ ಪ್ರಾಣ ಪಂಚಕಂ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತೀವಲ್ಲ ಪ್ರಾಣ ಪಂಚಕಂ ಐದು ಆಮೇಲೆ ಇದಂ ಮನಃ ಇಯಂ ಬುದ್ಧಿ ಇದಂ ಚಿತ್ತಂ ಅಯಂ ಅಹಂಕಾರ ಅಂತ ಹೇಳ್ಬಿಟ್ಟು ಈ ಅಂತಃಕರಣ ಅಂತ ಹೇಳಿದ್ರಲ್ಲ ಅದಕ್ಕೆ ನಾಲ್ಕು ಕೂಡ ಅದು ಬೇರೆ ಬೇರೆ ಏನು ಅಂತ ತೋರಿಸಿದ್ರು ಅವರು ಅಯಂ ಸಂಕಲ್ಪ ಈ ಸಂಕಲ್ಪ ಅನ್ನೋದು ಮನಸ್ಸಿಗೆ ಬರೋದು ಅಂತಃಕರಣದಲ್ಲಿ ನಾಲ್ಕು ಹೇಳಿದ್ರಲ್ಲ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಅಂತ ಆದರೆ ನಾಲ್ಕು ಕೂಡ ಒಂದಕ್ಕೊಂದು ಒಂದೊಂದಕ್ಕೂ ಕೂಡ ಒಂದು ಸ್ಪೆಸಿಫಿಕ್ ಫಂಕ್ಷನ್ ಇದೆ ಅದು ಒಂದಕ್ಕೊಂದು ಇದಾಗಲ್ಲ ಮಿಕ್ಸ್ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಸಂಕಲ್ಪ ಅಂತ ಹೇಳೋದು ಮನಸ್ಸಿಗೆ ಬರೋದು ಸಂಕಲ್ಪ ಅನ್ನೋದು ನಿಶ್ಚಯ ಮೋಕ್ಷ ಅಂತ ಹೇಳಿದ್ರೆ ಚಿದಾಭಾಸ ಅಂತ ಅವತ್ತು ಹೇಳಿದ್ನಲ್ಲ ಮನಸ್ಸು ಬರೋದು ಆಮೇಲೆ ನಿಶ್ಚಯ ಅಂತ ಅಯಂ ನಿಶ್ಚಯ ಅಂತ ಹೇಳಿದ್ರೆ ಬುದ್ಧಿಗೆ ಬರೋದು ನಿಶ್ಚಯ ಅಂತ ಯಾವುದೇ ಒಂದು ವಿಷಯದ ಬಗ್ಗೆ ನಿಶ್ಚಯಕಾರ ವಿಷಯ ಬುದ್ಧಿಗೆ ಬರೋದು ಅಂತ ಆಮೇಲೆ ಇದಂ ಅವಧಾರಣ ಅದು ಕೂಡ ಬುದ್ಧಿಗೆ ಸೇರಿದ್ದೇನೆ ಅದು ಅಯಂ ಅಭಿಮಾನ ಅಂತ ಹೇಳೋದು ಅದು ಆತ್ಮನಿಗೆ ಬರೋದು ಚಿತ್ತಕ್ಕೆ ಬರೋದು ಅಭಿಮಾನ ಅಂತ ಹೇಳ್ಬೋದು ಅದಕ್ಕೆ ಅಥವಾ ಅಹಂಕಾರಕ್ಕೆ ಬರೋದು ಅಂತ ಹೇಳ್ಬೋದು ಅಯಂ ವಿಶ್ವ ಅಂತ ಹೇಳ್ಬಿಟ್ಟು ವಿಶ್ವ ಅಂತ ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚ ಅನ್ನೋದು ವಿಶ್ವ ಅಲ್ಲ ಇಲ್ಲಿ ಇಲ್ಲಿ ಏನು ತಿಳಿದ್ರೆ ವಿಶ್ವ ಅನ್ನೋದು ಟೆಕ್ನಿಕಲ್ ಟರ್ಮ್ ಇದು ಈ ಜಾಗೃತ ಸ್ವಪ್ನ ಸುಶುಪ್ತಿ ಅಂತ ಮೂರು ಹೇಳ್ತೀವಲ್ಲ ಅದರಲ್ಲಿ ಆ ಒಂದೊಂದು ಅವಸ್ಥೆಯಲ್ಲೂ ಕೂಡ ಈ ಇರೋ ಜೀವನಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ ಹಾಗಾಗಿ ಒಬ್ಬನ ವಿಶ್ವ ಅಂತ ಕರಿಬಹುದು ನಮ್ಮ ಮನೆಯಲ್ಲಿ ಆದರೆ ಎಲ್ಲರಿಗೂ ಕೂಡ ವಿಶ್ವ ಅಂತ ಹೆಸರು ಕೊಟ್ಟಿದ್ದಾರೆ ಶಾಸ್ತ್ರ ಯಾವಾಗ ಜಾಗೃತ ವ್ಯವಸ್ಥೆಯಲ್ಲಿ ನಮಗೆಲ್ಲ ಇವಾಗ ವಿಶ್ವ ಅಂತಾನೆ ಹೆಸರು ನಮಗೆ ಹಾಗಾಗಿ ಜಾಗೃತ ವ್ಯವಸ್ಥೆಯಲ್ಲಿ ಇರೋ ಎಷ್ಟಿ ಜೀವ ಎಷ್ಟಿ ಇದ್ರೆ ಬಿಡಿ ಬಿಡಿ ಜೀವನಿಗೆ ವಿಶ್ವ ಅಂತ ಹೆಸರು ಸಮಷ್ಟಿ ಜೀವ ಅಂತ ಒಬ್ಬ ಇದಾನಲ್ಲ ಜಾಗೃತ ವ್ಯವಸ್ಥೆಗೆ ವಿರಾಟ್ ಅಂತ ಅವನಿಗೆ ವಿರಾಟ್ ಅಂತ ಹೆಸರು ಹೀಗೆ ವಿಶ್ವ ಅಂದರೆ ಜಾಗೃತ ವ್ಯವಸ್ಥೆಯಲ್ಲಿರೋ ಜೀವನಿಗೆ ತೈಜಸ ಅನ್ನೋದು ಸ್ವಪ್ನಾವಸ್ಥೆಯಲ್ಲಿರೋ ಜೀವನಿಗೆ ತೈಜಸ ಅಂತ ಹೆಸರು ಪ್ರಾಜ್ಞಾ ಅನ್ನೋದು ಸುಷುಪ್ತಿ ಅವಸ್ಥೆಯಲ್ಲಿರೋ ಜೀವನಿಗೆ ಪ್ರಾಜ್ಞಾ ಅಂತ ಹೆಸರು ಅಂತ ಹೇಳಿದ್ರು
ಆಮೇಲೆ ಇತಿ ಇತೇವಂ ಆದಿ ಇತಿ ಇತೇವಂ ಅವಸ್ಥಾ ಅಂತಃ ಅಯಂ ಪ್ರಾತಿಭಾಸಿಕಃ ಹಾಗಾಗಿ ಇವರೆಲ್ಲ ಇತರ ಅವಸ್ಥಾವಂತ ಕೃಷ್ಣ ಪುರುಷ ಇದನ್ನ ಈ ಮೂರು ಅವಸ್ಥೆಗಳೆಲ್ಲ ಇರೋ ಪುರುಷ ಇದನ್ನಲ್ಲ ಅವನು ಪ್ರಾತಿಭಾಸಿಕಃ ಅಂತ ಹೇಳ್ಬಿಟ್ಟು ಅದು ಇಲ್ಲಿವರೆಗೆ ಪ್ರಾತಿಭಾಸಿಕ ಅಂತ ಹೇಳಿದ್ರೆ ಒಂದು ತೋರಿಕೆ ಯಾವ್ದ್ಯಾವ ತೋರುತ್ತೋ ಅದೆಲ್ಲ ಪ್ರಾತಿಭಾಸಿಕ ಯಾವ್ದ್ಯಾವುದು ಸ್ವಪ್ನ ಅನ್ನೋದು ನಮಗೆ ಸುಮ್ಮನೆ ತೋರಿಕೆ ಅಷ್ಟೇ ಎದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲ ನಿಜವಾಗಿ ಇರಲಿಲ್ಲ ಅಂತ ಆಮೇಲೆ ಒಂದು ಹಗ್ಗದಲ್ಲಿ ಹಾವನ್ನು ನಮಗೆ ಕಂಡ್ರೆ ಅದು ಪ್ರಾತಿಭಾಸಿಕ ಒಂದು ನೀರಲ್ಲಿ ಒಂದು ಬಿಸಿಲು ಕುದುರೆ ಅಂತ ಹೇಳ್ತಾರಲ್ಲ ಒಂದು ಡ್ರೈ ಲ್ಯಾಂಡ್ ಅಲ್ಲಿ ನಮಗೆ ನೀರು ಕಾಣೋ ತರ ಒಂದು ಭಾವನೆ ಬಂದ್ರೆ ಅದು ಮೇರೇಜ್ ವಾಟರ್ ಅಂತ ಹೇಳ್ತೀವಲ್ಲ ಅದಕ್ಕೆ ಪ್ರಾತಿಭಾಸಿಕ ಯಾಕಂದ್ರೆ ಪ್ರತಿಭಾಸ ಪ್ರತಿಭಾನ ಮಾತ್ರ ಅದು ಅದು ನಿಜವಾಗಿಲ್ಲ ಅದು ಸುಮ್ಮನೆ ತೋರಿಕೆ ಮಾತ್ರ ಅದು ಅಂತ ಹೀಗೆ ನಮಗೆ ಅದು ಇದರಲ್ಲಿ ಪಾರಮಾರ್ಥಿಕ ಅವಸ್ಥೆಯಲ್ಲಿ ಪ್ರಪಂಚವೇ ಪ್ರಾತಿಭಾಸಿಕ ಇಡೀ ಪ್ರಪಂಚವೇ ಪ್ರಾತಿಭಾಸಿಕ ಪಾರಮಾರ್ಥಿಕ ಅವಸ್ಥೆಯಲ್ಲಿ ಹಾಗಾಗಿ ವ್ಯವಹಾರಿಕ ಅವಸ್ಥೆಯಲ್ಲಿ ಈ ಪ್ರಾತಿಭಾಸಿಕ ಅಂತ ಯಾವ್ದನ್ ಮಾಡ್ತೀವಿ ಈ ಬಿಸಿಲು ಕುದುರೆ ಅನ್ನೋದು ಆ ಹಗ್ಗದಲ್ಲಿ ಹಾವನ್ನು ನೋಡೋದು ಕಪೇಚಿಪಲ್ಲಿ ಬೆಳ್ಳಿಯನ್ನು ನೋಡೋದು ಇಂಥದೆಲ್ಲ ನಮಗೆ ಪ್ರಾತಿಭಾಸಿಕ ಸತ್ಯ ಅಂತ ನಾವು ಒಪ್ಪಿದ್ದೀವಿ ಅದನ್ನ ಆಮೇಲೆ ಇನ್ನೊಂದು ಅಯಂ ವ್ಯವಹಾರಿಕ ನಾವು ವ್ಯವಹಾರಿಕ ಅಂತ ನಾವು ಅದನ್ನು ಹೇಳ್ತೀವೋ ಇವಾಗ ನಾವು ಮಾಡ್ತಾ ಇರೋದಿಲ್ಲ ಇವಾಗ ಇದೆಲ್ಲ ವ್ಯವಹಾರಿಕ ಜಗತ್ತೇ ಇದು ಆಮೇಲೆ ಅಯಂ ಪಾರಮಾರ್ಥಿಕ ಇದು ಪಾರಮಾರ್ಥಿಕ ಅಂತ ಹೇಳಿದ್ರು ಬ್ರಹ್ಮಸ್ವರೂಪಕ್ಕೆ ಪಾರಮಾರ್ಥಿಕ ಅಂತ ಸತ್ಯ ಅನ್ನೋದು ಹೇಳಿದ್ದೀವಿ ಹಾಗಾಗಿ ಪಾರಮಾರ್ಥಿಕ ಅದು ಆಮೇಲೆ ಇದೆಲ್ಲ ಯಾತಕ್ಕೆ ಹೇಳಿದ್ರು ಅಂದ್ರೆ ಈ ಅನುಭವಗಳೆಲ್ಲ ಒಬ್ಬ ಜೀವನಿಗೆ ಬರುತ್ತೆ ಪಾರಮಾರ್ಥಿಕ ಅನುಭವ ಕೂಡ ಬರುತ್ತೆ ಯಾವಾಗ ಆತ್ಮಜ್ಞಾನವನ್ನು ಪಡ್ಕೊಂಡಾಗ ಅದಕ್ಕೆ ಅವರು ಹೇಳಿದ್ರು ಅದಕ್ಕೆ ಜೀವನ್ ಮುಕ್ತಿ ಪರ್ಯಂತ ತಗೊಂಡು ಹೋದ್ರು ಅವರು ಪಂಚಕೋಶಗಳಿಂದ ತಗೊಂಡೋಗಿ ಜೀವನ್ ಮುಕ್ತಿ ಪರ್ಯಂತ ಅವ್ರು ಹೇಳಿದ್ರು ಯಾತಕ್ಕೆ ಅಂತರ್ ಪ್ರಪಂಚ ಅಂತ ಹೇಳಿದ್ರು ಯಾಕೆಂದ್ರೆ ಪಾರಮಾರ್ಥಿಕ ಸತ್ಯವನ್ನು ಕೂಡ ಅನುಭವಿಸೋದು ನಾನೇನೆ ನನ್ನ ಚೈತನ್ಯದಿಂದಲೇ ಅನುಭವಿಸ್ತೇನೆ ನಾನು ನನ್ನ ಅಂತಃಕರಣಕ್ಕೆ ಸೇರಿದ್ದದು ನಾನು ಹೊರಗಡೆ ತೋರಿಸ್ಬಿಟ್ಟು ಯಾರಿಗೂ ನನ್ನ ದೊಡ್ಡಪ್ಪ ಇದೆಲ್ಲ ಪಾರಮಾರ್ಥಿಕ ಸತ್ಯ ಅಂತ ಹೇಳೋಕ್ಕಾಗಲ್ಲ ಎಲ್ಲರೂ ಇದನ್ನ ಕಲ್ಲು ಬಂಡೆ ಅಂತ ಹೇಳ್ತಾರೆ ಹೊರತು ಪಾರಮಾರ್ಥಿಕ ಸತ್ಯ ಅಂತ ಅವರೇನು ಹೇಳಲ್ಲ ಅದನ್ನ ಆದರೆ ಆತ್ಮಜ್ಞಾನ ಪಡ್ಕೊಂಡವನು ಎಲ್ಲವೂ ಬ್ರಹ್ಮ ಅಂತ ಹೇಳ್ತಾನೆ ಹಾಗಾಗಿ ಈ ಪಾರಮಾರ್ಥಿಕ ಸತ್ಯ ಅನ್ನೋದನ್ನ ಅದಕ್ಕೆ ಪ್ರತ್ಯೇಕವಾಗಿ ಹೇಳಿದ್ರೆ ಈ ಒಳಗಡೆ ಅಂತರ ಪ್ರಪಂಚ ಅಂತ ಆಮೇಲೆ ಇದಂ ಸಾತ್ವಿಕಂ ಇದಂ ರಾಜಸಂ ಇದಂ ತಾಮಸಂ ಇದು ಸಾತ್ವಿಕವಾದ ಅಂತ ಹೇಳಿದ್ರೆ ಏನು ನಮಗೆ ಲೋಕದಲ್ಲಿ ಕೆಲವು ಮನುಷ್ಯರನ್ನು ನೋಡಿ ಸಾತ್ವಿಕ ಅಂತ ಹೇಳ್ತೀವಿ ರಾಜಸಿಕ ತಾಮಸಿಕ ಅಂತ ಹೇಳ್ತೀವಿ ಅಥವಾ ಮನಸ್ಸಲ್ಲೇ ಬರೋ ಭಾವನೆಗಳಿದೆಯಲ್ಲ ಅದನ್ನು ನೋಡಿ ನಾವು ತಾಮಸಿಕ ರಾಜಸಿಕ ಸಾತ್ವಿಕ ಅಂತ ನಾವು ಹೇಳ್ಬೋದು ಏನು ತಪ್ಪಿಲ್ಲ ಅಲ್ಲಿ ಯಾಕಂದ್ರೆ ನಮಗೇನೆ ಮನಸ್ಸಲ್ಲಿ ಒಂದು ಒಳ್ಳೆ ಭಾವನೆ ಬಂತು ಒಬ್ಬರು ಗುರುಗಳು ಬಂದಿದ್ದಾರೆ ಎದುರುಗಡೆ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ನಮಗೆ ಅನಿಸ್ ಬಂದ್ರೆ ಸಾತ್ವಿಕ ತಾನೇ ಇದೆ ಖಂಡಿತ ಹಾಗಾಗಿ ಅದೇ ಸಮಯದಲ್ಲಿ ಅಯ್ಯೋ ಇವತ್ತು ತುಂಬಾ ಕೆಲಸ ಇದೆಯಪ್ಪ ಬೇಕಾದಷ್ಟು ಕೆಲಸ ಮಾಡ್ಬೇಕು ನಾನು ಅಂತ ಹೇಳಿದ್ರೆ ಅದು ರಾಜಸಿಕ ಅದು ತುಂಬಾ ಸೋಮಾರಿ ಇವತ್ತು ತುಂಬಾ ಮೈಕೈ ನೋವ್ತಾ ಇದೆ ಮಲ್ಕೊಂಡ್ಬಿಡ್ತೀನಪ್ಪ ಇವತ್ತು ಬೇರೆ ಏನಕ್ಕೂ ಬರಲ್ಲ ಅಂತ ಹೇಳಿಬಿಟ್ರೆ ಅದು ತಾಮಸಿಕ ಅದು ಹಾಗಾಗಿ ಅದು ಕೂಡ ಒಬ್ಬರಿಗೆ ಅವನಿಗೆ ತಿಳಿಯುತ್ತೆ ಅಂತ ಇದಂ ಸುಖಂ ಇದಂ ದುಃಖಂ ಅಂತ ಒಬ್ಬೊಬ್ಬರಿಗೂ ಗೊತ್ತಾಗುತ್ತೆ ಇದು ನನಗೆ ಸುಖಾಕಾರವಾದ ವೃತ್ತಿ ಬರ್ತಾ ಇದೆ ದುಃಖಾಕಾರವಾದ ವೃತ್ತಿ ಬರ್ತಾ ಇದೆ ಅಂತ ಒಬ್ಬೊಬ್ಬನಿಗೂ ಪ್ರತಿಯೊಬ್ಬನಿಗೂ ಗೊತ್ತದೆ ಆಮೇಲೆ ಇದಂ ಜ್ಞಾನಂ ಇದಂ ಅಜ್ಞಾನಂ ಇದು ಜ್ಞಾನ ಇದು ಅಜ್ಞಾನ ಅಂತ ಕೂಡ ಒಬ್ಬನಿಗೆ ಗೊತ್ತದು ಎಲ್ಲ ವಿಷಯಕ್ಕೂ ಬರಬಹುದು ನೋಡಿ ಈ ಪುಸ್ತಕದಲ್ಲಿ ಏನೇನಿದೆ ವಿಷಯ ಅಂತ ಹೇಳ್ಬಿಟ್ಟು ನನಗೆ ಈ ಪುಸ್ತಕ ತಗೊಂಡು ಓದಕ್ಕೆ ಮುಂಚೆ ನನಗೆ ಅಜ್ಞಾನ ಈ ಪುಸ್ತಕದ ಬಗ್ಗೆ ಅಜ್ಞಾನ ಇತ್ತು ಆದರೆ ಈ ಪುಸ್ತಕವನ್ನು ತೆಗೆದು ಓದಿ ಅಥವಾ ಯಾರಾದರೂ ಹೇಳ್ಕೊಟ್ಟು ನಾನು ತಿಳ್ಕೊಂಡ ಮೇಲೆ ನನಗೆ ಈ ಬುಕ್ ಬಗ್ಗೆ ಸ್ವಲ್ಪ ಜ್ಞಾನ ಇದೆ ನನಗೆ ಅಂತ ಹೇಳ್ಬೋದು ಹಾಗಾಗಿ ಜ್ಞಾನ ಅಜ್ಞಾನ ಎರಡು ಕೂಡ ಅಂತಃಕರಣಕ್ಕೆ ವೇದ್ಯವಾಗೋದೇ ಅಂತ ಮನಸ್ಸಿಗೆ ವೇದ್ಯವಾಗೋದೇ ಸಾಕ್ಷಿಗೆ ವೇದ್ಯವಾಗೋದು ಅಂತ ಆಮೇಲೆ ಅಯಂ ಇದಂ ಇದಂ ಪ್ರಿಯಂ ಇದಂ ಅಪ್ರಿಯಂ ಅಂತ ಆಮೇಲೆ ಇದು ಪ್ರಿಯವಾದ ನನಗೆ ಇದು ಅಪ್ರಿಯವಾದ ನನಗೆ ದ್ವೇಷ ದ್ವೇಷ ಬುದ್ಧಿಯಲ್ಲಿ ಅಪ್ರಿಯ ಅಂತ ಬರ್ತಾ ಇದ್ರು ಆಮೇಲೆ ಇಯಂ ಅಪೇಕ್ಷಾ ಇದು ಉಪೇಕ್ಷಾ ಉಪೇಕ್ಷಾ ಅಂತ ಹೇಳಿದ್ರೆ ಏನು ಪ್ರಿಯಂ ಅಪ್ರಿಯಂ ಉಪೇಕ್ಷಾ ಅಂತ ಮೂರನ್ನ ಮಾಡಿದ್ದಾರೆ ಅದನ್ನು ಅದು ಏನಂತ ಹೇಳಿದ್ರೆ ತುಂಬಾ ಜನಕ್ಕೆ ಪಂಚದೃಷ್ಟಿಯಲ್ಲಿ ಕೂಡ ತೋರಿಸಿದ್ದಾರೆ ಅದನ್ನ ಇವಾಗ ಪ್ರಿಯಂ ಅನ್ನೋದು ಒಬ್ಬನಿಗೆ ಒಂದು ಅವನಿಗೆ ಬೇಕಾಗಿರೋದು ಮನುಷ್ಯರು ತುಂಬಾ ಅವನಿಗೆ ಬೇಕಾಗಿರೋರು ಬಂದ್ರೆ ಪ್ರಿಯ ಆಗುತ್ತೆ ಅವನಿಗೆ ಸಂತೋಷ ಆಗುತ್ತೆ ಬಂದ್ರೆ ಅಪ್ರಿಯ ಅಂದ್ರೆ ಏನು ಅವನಿಗೆ ಬೇಡದೇ ಇರೋರು ಬಂದರು ಅಥವಾ ಅವನಿಗೆ ಕೇಳು ನೆನೆಸೋರು ಬಂದರು ಅಥವಾ ಕೆಟ್ಟದವ್ರು ಮಾಡಿದ್ರು ಅಥವಾ ಒಂದು ಹಾವು ಚೇಳು ಬಂದ್ಬಿಡ್ತು ಅಂತ ಹೇಳಿದ್ರೆ ಅಪ್ರಿಯ ಅಂತ ಹೇಳ್ಬಿಟ್ಟು ಅಟ್ಟಕ್ಕೆ ನೋಡ್ತೀವಿ ನಾವು ಉಪೇಕ್ಷಾ ಅನ್ನೋದು ಯಾವುದು ಅಂತ ಹೇಳಿದ್ರೆ ನಾನು ನಡ್ಕೊಂಡು ಹೋಗ್ತಾ ಇರುವಾಗ ಪಕ್ಕದಲ್ಲೆಲ್ಲ ಸ್ವಲ್ಪ ಕಲ್ಲುಗಳು ಬಿದ್ದಿದೆ ಸ್ವಲ್ಪ ಹುಲ್ಲು ಬೆಳೆದಿದೆ ಅದೆಲ್ಲ ನಮಗೆ ಪ್ರಿಯ ಅಂತ ಹೇಳ್ತೀವ ಏನಿಲ್ಲ ಆ ಹುಲ್ಲನ್ನು ನೋಡಿ ಹಸು ಏನೋ ಬಂದು ತಿನ್ನಕ್ಕೆ ನೋಡ್ತೀವಿ ಅದಕ್ಕೆ ಪ್ರಿಯ ಅದು ಆದರೆ ಸಾಮಾನ್ಯ ಮನುಷ್ಯರಿಗೆ ಸಣ್ಣ ಸಣ್ಣ ಕಲ್ಲುಗಳು ಅಥವಾ ಹುಲ್ಲೆಲ್ಲ ಬೆಳೆದಿರೋ ಪಕ್ಕದಲ್ಲಿ ಇರೋ ರಸ್ತೆಯಲ್ಲಿ ಸೈಡಲ್ಲಿ ಇದ್ರೆ ಅದೆಲ್ಲ ಅವನಿಗೆ ಪ್ರಿಯವೂ ಅಲ್ಲ ಅಪ್ರಿಯವೂ ಅಲ್ಲ ಆದರೆ ಉಪೇಕ್ಷಾ ಅಂದ್ರೆ ಏನು ಇಂಡಿಫರೆನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಉದಾಸೀನ ಕರೆ ಉದಾಸೀನ ಭಾವ ಕರೆ ಅದೇ ಶಬ್ದ ಅದಕ್ಕೆ ಹಾಗಾಗಿ ಉದಾಸೀನವಾಗಿರ್ತಾನೆ ಅವನು ಆ ವಿಷಯಕ್ಕೆ ಉದಾಸೀನವಾಗಿರ್ತಾನೆ ನೋಡಿ ಅಲ್ಲೂ ಕೂಡ ಒಂದೇ ವಿಷಯವೇ ಒಬ್ಬರಿಗೆ ಪ್ರಿಯವೂ ಆಗ್ಬೋದು ಅಪ್ರಿಯವೂ ಆಗ್ಬೋದು ಉದಾಸೀನವೂ ಆಗ್ಬೋದು ಅನ್ನೋಕ್ಕೆ ನಾನು ತೋರಿಸ್ತೀನಿ ನೋಡಿ ಇವಾಗ ಒಂದು ಕಲ್ಲೇ ತಗೊಳ್ಳೋಣ ಆ ಕಲ್ಲು ಸಣ್ಣ ಸಣ್ಣ ಕಲ್ಲುಗಳಿದೆ ಅಲ್ಲಿ ಆ ಕಲ್ಲುಗಳು ಏನ್ ಮಾಡ್ತಾನೆ ಒಬ್ಬ ನಡೀತಾ ಇರುವಾಗ ಅಕಸ್ಮಾತ್ ಆಗಿ ಕಲ್ಲು ಮೇಲೆ ಕಾಲಿಟ್ಬಿಟ್ಟ ಅಂತ ಹೇಳಿದ್ರೆ ಬೈ ಕಾಲು ಹೋಗೋ ಅವನಿಗೆ ಚುಚ್ಚುತ್ತೆ ಅವನಿಗೆ ಅವಾಗ ಅದಕ್ಕೆ ಇನ್ಮೇಲೆ ನಾವು ಈ ಕಲ್ಲು ಮೇಲೆ ನಡಿಬಾರ್ದಪ್ಪ ಅಂತ ಹೇಳ್ಬಿಟ್ಟು ಕಲ್ಲು ಅಪ್ರಿಯವಾಗುತ್ತೆ ಆ ಸಮಯದಲ್ಲಿ ನಮಗೆ ಒಂದು ಕಡೆ ಒಂದು ನಾಯಿ ಬಂತು ಇವನಿಗೆ ಕಲ್ಲೆತ್ತಿ ಹೊಡಿಬೇಕು ಅಂತ ಹೇಳಿದ್ರೆ ಆ ಕಲ್ಲು ಸಿಗುತ್ತೆ ಅವನಿಗೆ ಹಾಗಾಗಿ ಕಲ್ಲು ಪ್ರಿಯ ಆಗುತ್ತೆ ಅವನಿಗೆ ಕಲ್ಲು ಸಿಗುತ್ತೆ ಇಲ್ಲ ಅವನಿಗೆ ಪ್ರಿಯ ಆಗುತ್ತೆ ಅಂತ ಎತ್ತು ಹೊಡಿಯಕ್ಕೆ ಔದಾಸೀನ ನಾನು ಹೇಳಿದೆ ಇವಾಗ ಪ್ರಿಯವೂ ಅಲ್ಲ ಅಪ್ರಿಯವೂ ಅಲ್ಲ ಅನ್ನೋ ಸಮಯದಲ್ಲಿ ಅದು ಔದಾಸೀನಿಯ ಬುದ್ಧಿವೇ ಇರುತ್ತೆ ನಮಗೆ ಅಂದರೆ ಉಪೇಕ್ಷಾ ಬುದ್ಧಿ ಇರುತ್ತೆ ನಮಗೆ ಅಂತ
ಅದನ್ನ ಮೂರು ಹೇಳಿದ್ರು ಆಮೇಲೆ ಇದಂ ಔದ ಇದಂ ಸಾಧನ ಚತುಷ್ಟಯಂ ಆಮೇಲೆ ಇದು ಇದು ಸಾಧನ ಚತುಷ್ಟಯ ಯಾವುದು ವಿವೇಕ ವೈರಾಗ್ಯ ಸಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ ಅಂತ ಹೇಳ್ತೀವಲ್ಲ ಅದು ಸಾಧನ ಚತುಷ್ಟಯ ಅದು ಕೂಡ ಅವನವನ ಅಂತಃಕರಣಕ್ಕೆ ಗೊತ್ತಾಗೋದು ಅಂತ ಹೇಳಿಬಿಟ್ಟು ಅದು ಕೂಡ ಅದಕ್ಕೆ ಆಂತರಿಕ ಪ್ರಪಂಚ ಅಂತ ಹೇಳಿದ್ರು ಆಮೇಲೆ ಇದಂ ಮೈತ್ರಿಯಾದಿ ಚತುಷ್ಟಯಂ ನೋಡಿದ್ರ ಮೈತ್ರಿ ಕರುಣ ಮುದಿತ ಉಪೇಕ್ಷಾ ಅಂತ ಒಂದಿದೆ ನಾಲ್ಕು ಯೋಗ ಸೂತ್ರದಲ್ಲಿ ಯೋಗಶಾಸ್ತ್ರಗಳಲ್ಲಿ ಹೇಳಿರೋದು ಮೈತ್ರಿ ಕರುಣ ಮುದಿತ ಉಪೇಕ್ಷಾ ಅಂತ ಇದನ್ನೆಲ್ಲ ಯಾತಕ್ಕೆ ಹೇಳಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ನಮ್ಮ ವಿದ್ಯಾರ್ಥಿನಿರು ಜೀವ ಮುಕ್ತಿ ವಿವೇಕ ಅಂತ ಒಂದು ಗ್ರಂಥದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದು ನಾಲ್ಕು ಕೂಡ ನಾವು ಸೇವಿಸಬೇಕು ನಾಲ್ಕನ್ನು ಕೂಡ ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವ ಕೆಲವ ದೋಷಗಳನ್ನ ನಾವು ಪಾರು ಮಾಡ್ಕೊಳ್ಳೋಕ್ಕಾಗಿ ಕೆಲವ ದುರ್ವಾಸನೆಗಳು ನಮ್ಮಲ್ಲಿ ಇರುತ್ತೆ ಅದನ್ನ ಪಾರು ಮಾಡ್ಕೊಳ್ಳೋಕ್ಕಾಗಿ ನಾವು ಈ ಮೈತ್ರೀಕರಣ ಮುದಿತ ಉಪೇಕ್ಷಾ ಇದನ್ನೆಲ್ಲ ನಾವು ಸೇವಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದಕ್ಕೂ ಉದಾಹರಣೆ ಕೊಟ್ಟು ವಿಸ್ತಾರವಾಗಿ ಹೇಳಿದ್ದಾರೆ ಅವರು ನಾನು ಸ್ವಲ್ಪ ಮಾತ್ರ ಹೇಳ್ತೀನಿ ಇವಾಗ ಮೈತ್ರಿ ಅಂತ ಹೇಳುವಾಗ ಏನಾಗುತ್ತೆ ನನ್ನಲ್ಲಿ ಒಂದು ಒಂದು ವೇಳೆ ಒಬ್ಬನಿಗೆ ಒಂದು ಒಬ್ಬ ರಾಜ ಒಬ್ಬ ರಾಜ ಏನ್ ಮಾಡ್ತಾನೆ ರಾಜ್ಯವನ್ನು ಕಳ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳೋಣ ಆದ್ರೆ ಅವನ ಮಗ ಇವನಿಗೆ ವಯಸ್ಸಾಗೋಯ್ತು ಕಳ್ಕೊಂಡ್ಬಿಟ್ಟು ಒಂದು 45 ವರ್ಷ ಆಗುತ್ತೆ 30-40 ವರ್ಷ ಆಗೋಯ್ತು ಇವನು ಪಾಪ ಹಾಗೆ ಇದ್ಬಿಟ್ಟಿದ್ದಾನೆ ವಯಸ್ಸಾಗೋಯ್ತು ಇವನಿಗೆ ಮುದಿ ತರ ಬಂದ್ಬಿಡ್ತು ಇವನ ಮಗ ಏನ್ ಮಾಡ್ತಾನೆ ಒಂದು ರಾಜ್ಯವನ್ನು ಪಡ್ಕೊಳ್ತಾನೆ ಪಡ್ಕೊಂಡಾಗ ಏನಾಗುತ್ತೆ ಇವನಿಗೆ ನನಗೆ ರಾಜ್ಯ ಎಲ್ಲಿ ಹೋದ್ರು ಕೂಡ ನನ್ನ ಮಗ ರಾಜ್ಯ ಪಡ್ಕೊಂಡಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಇವನಿಗೆ ಒಂದು ಸಂತೋಷ ಬರುತ್ತೆ ಹಾಗಾಗಿ ಹಾಗೆ ನಿನಗೆ ನನಗೆ ಇಲ್ವಲ್ಲ ಅಂತ ನೀನು ಒಂದು ಕೊರತೆ ಮಾಡ್ಕೊಳ್ಳೋಕ್ಕಿಂತ ಯಾರಾದ್ರೂ ಇದ್ರೆ ಅದನ್ನ ನೋಡಿ ನೀನು ಸಂತೋಷ ಪಡು ಸಾತ್ವಿಕವಾದ ಸಂತೋಷ ಪಡು ಅಂತ ಹೇಳ್ಬಿಟ್ಟು ಅದನ್ನ ಒಂದು ಮೈತ್ರಿ ಅಂತ ಬಂದ್ರೆ ಏನಾಗುತ್ತೆ ಅವನ ಜೊತೆ ಒಂದು ಮೈತ್ರಿ ಅಂತ ಬುದ್ಧಿ ಬಂದಾಗ ನನಗೆ ಏನಾಗುತ್ತೆ ನನಗೆ ಅವನಿಗಿರೋದು ನನಗೂ ನನಗೆ ಸೇರಿದಂಗೆ ನಾನು ಮನಸ್ಸಲ್ಲಿ ತಿಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹಾಗೆ ಒಂದು ಬುದ್ಧಿ ಭಾವನೆ ಮಾಡ್ಕೊಳ್ತಾನೆ ಹೀಗೆ ಇಂಥ ಒಂದು ಇದಕ್ಕೆ ಮೈತ್ರಿ ಅಂತ ಹೇಳಿದ್ದಾರೆ ಕರುಣ ಅನ್ನೋದು ಏನು ಅಂತ ಹೇಳಿದ್ರೆ ನನಗೆ ದ್ವೇಷ ಬುದ್ಧಿ ಅಥವಾ ಕ್ರೂರ ಬುದ್ಧಿ ಇರುತ್ತೆ ಆದರೆ ಯಾರಾದರೂ ಕಷ್ಟಪಡೋರನ್ನ ನೋಡಿ ನಾನು ಅವರಿಗೆ ಒಂದು ಏನೋ ಒಂದು ಮಾಡಬೇಕು ಅವರಿಗೆ ಒಂದು ಉಪಕಾರ ಮಾಡೋಣ ನನ್ನ ಕೈಯಲ್ಲಾಗಿದ್ದನ್ನು ಮಾಡೋಣ ಅವರಿಗೆ ಏನಾದರೂ ಒಂದು ದಾನ ಕೊಡೋಣ ಅವನಿಗೆ ಹಣವನ್ನೋ ಅಥವಾ ನೇರಾಗಿ ಹೋಗ್ಬಿಟ್ಟು ಅವನಿಗೆ ಮೈಯಿಂದನೇ ಅನ್ನೋದು ಅವನಿಗೆ ಒಂದು ಒಂದು ಅನುಕೂಲ ಮಾಡೋಣ ಅಂತ ಹೇಳಿದ್ರೆ ಅದು ಕರುಣ ಅಂತ ಆ ಕರುಣ ಬುದ್ಧಿ ಯಾತಕ್ಕೆ ಬರಬೇಕು ಅಂತ ಹೇಳಿದ್ರೆ ನಾವು ಬೆಳೆಸ್ಕೋಬೇಕು ಅದನ್ನು ಯಾಕಂದರೆ ನಮಗೆ ಒಂದು ದ್ವೇಷ ಬುದ್ಧಿ ಇರುತ್ತೆ ಸಾಮಾನ್ಯವಾಗಿ ಆ ಬುದ್ಧಿಯಿಂದ ಏನಾಗುತ್ತೆ ಈ ಕರುಣಾ ಬುದ್ಧಿ ಅನ್ನೋದನ್ನು ಚೆನ್ನಾಗಿ ಜೋಡಿಸಿ ಬೆಳೆಸ್ಕೊಂಡೇ ಬಂದಾಗ ಅದು ಎಲ್ಲಿ ಪರಿವಸಾನ ಆಗುತ್ತೆ ಅನ್ನೋದನ್ನು ತೋರಿಸಿದ್ದಾರೆ ಲೋಕದಲ್ಲಿ ಯಾರಿಗೂ ಕಷ್ಟ ಬರಬಾರ್ದಪ್ಪ ಅಂತ ಒಂದು ಬುದ್ಧಿ ನಮಗೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೀವಲ್ಲ ಆಮೇಲೆ ಸರ್ವೇ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ತೀವಲ್ಲ ಹಾಗೆ ಒಬ್ಬರಿಗೂ ದುಃಖ ಇದ್ದೇ ಇರಲಿ ಅಂತ ಒಂದು ಬುದ್ಧಿ ಬರೋದು ಔದಾರ್ಯ ಬುದ್ಧಿ ಅವನಿಗೆ ಅವನ ಮನಸ್ಸು ವಿಶಾಲವಾಗುತ್ತೆ ಅವಾಗ ಹಾಗಾಗಿ ಹಂಗೆ ಆಗ್ಬೇಕು ಅವನಿಗೆ ಅಂತ ಹೇಳೋದು ಬಂದ್ಬಿಟ್ಟು ಕೆಟ್ಟ ಬುದ್ಧಿ ಅದು ಯಾರಿಗೂ ಬರಬಾರ್ದು ನನ್ನ ಶತ್ರುಗೂ ಕೂಡ ಬರಬಾರ್ದಪ್ಪ ಇಂಥ ಒಂದು ರೋಗ ಇಂಥ ಒಂದು ಕಷ್ಟ ಅವನಿಗೂ ಬರಬಾರ್ದು ಅಂತ ಭಾವಿಸ್ತೀವಲ್ಲ ಅದು ನಮಗೆ ಮನಸ್ಸನ್ನ ವಿಶಾಲ ಮಾಡುತ್ತೆ ಆತ್ಮಜ್ಞಾನವನ್ನು ಪಡ್ಕೊಳ್ಳೋಕೆ ತುಂಬ ಅನುಕೂಲ ಮಾಡುತ್ತೆ ಅಂತ ಮನಸ್ಸು ಹಾಗಾಗಿ ಅದಕ್ಕೆ ಒಂಚೂರು ಅದಕ್ಕೆ ಪರಿಚ್ಛಿನ್ನತೆ ಇರಲ್ಲ ಆ ಮನಸ್ಸಿಗೆ ವಿಶಾಲವಾದ ಮನಸ್ಸಾಗುತ್ತೆ ಅದು ಅದಕ್ಕಾಗಿ ನಾವು ಇಂಥದನ್ನೆಲ್ಲ ಇದು ಮಾಡಿ ಪ್ರಾಕ್ಟೀಸ್ ಮಾಡಬೇಕು ನಾವು ಅಂತ ಹೇಳಿದ್ದಾರೆ ಮೈತ್ರಿ ಕರ್ಣ ಮುದಿತ ಮುದಿತ ಅನ್ನೋದು ಸಂತೋಷ ಅನ್ನೋದು ನಾನು ಇವಾಗ ಆಕ್ಚುಲಿ ಮೈತ್ರಿ ಅನ್ನೋದನ್ನ ಅದಕ್ಕೆ ಹೇಳಿದೆ ನಾನು ಇನ್ನಿವೇ ನಾನು ಸಹ ಹೇಳ್ಬೋದು ಮುದಿತ ಅನ್ನೋದು ಈ ಥರ ಒಬ್ಬರಿಗೆ ಸಿಕ್ಕಿರೋ ಒಂದನ್ನು ನೋಡಿ ನಾನು ಸಂತೋಷ ಪಡೋದು ಅದು ಆಮೇಲೆ ಇನ್ನೊಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ನಾನು ಅವ್ರ ಜೊತೆಗೆ ಸೇರ್ಕೊಂಡಾಗ ಅದು ಮೈತ್ರಿ ವಾಸ್ತವವಾಗಿ ಮುದಿತ ಅನ್ನೋದು ನಾನು ಮುದಿ ಹೇಳಿಬಿಟ್ಟೆ ನಾನು ಇನ್ನೊಬ್ಬರು ಯಾರೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ಕರ್ಮಗಳೆಲ್ಲ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ನಾನು ಅವ್ರ ಜೊತೆ ಸೇರ್ತೀನಿ ಅಂತ ಹೇಳಿದ್ರೆ ಸೇರಿ ಅವ್ರು ಮಾಡೋ ಒಳ್ಳೆ ಕೆಲಸಗಳೆಲ್ಲ ನಾನು ಮಾಡೋಕೆ ಶುರು ಮಾಡ್ತೀನಿ ಹಾಗಾಗಿ ಆ ಕಂಪನಿಯಿಂದ ಆ ಸಹವಾಸದಿಂದ ನಾನು ಮಾಡ್ತೀನಿ ನಾನು ಹಾಗಾಗಿ ಅಂತ ಒಂದು ರೀತಿಯಲ್ಲಿ ಮೈತ್ರಿಯನ್ನು ಬೆಳೆಸ್ಕೋಬೇಕು ನಾವು ಅಂತ ಹೀಗೆ ನಾವು ಮೈತ್ರಿ ಕರುಣ ಮುದಿತ ಉಪೇಕ್ಷಾ ಅನ್ನೋದು ಏನು ಹೇಳಿದ್ರೆ ಕೆಟ್ಟ ಜನಗಳ ವಿಷಯಗಳಲ್ಲಿ ನಾವು ಉಪೇಕ್ಷಾ ಮಾಡಿಬಿಡೋಣ ಅವ್ರನ್ನ ಕೆಟ್ಟ ಜನಗಳು ಯಾರು ಕೆಟ್ಟ ಜನ ಇರ್ತಾರೋ ಅವ್ರ ಜೊತೆ ಸೇರದೇ ಇರಬೇಡೋಣ ನಾವು ಅವ್ರನ್ನ ಸೇರಿಸ್ಕೊಳ್ಳೋದೇ ಇಲ್ಲ ಯಾವುದಕ್ಕೂ ಕೂಡ ದ್ವೇಷ ಬೇಡ ಅವ್ರ ಮೇಲೆ ದ್ವೇಷ ಅವ್ರಿಗೆ ಕೆಟ್ಟದಾಗಲಿ ಅವ್ರಿಗೆ ಹಾಳಾಗೋಗ್ಲಿ ಅಂತ ಬುದ್ಧಿ ಬೇಡ ನನಗೆ ಶಾಪ ಕೊಡೋ ಬುದ್ಧಿ ಬೇಡ ಆದರೆ ಅವ್ರ ಬಗ್ಗೆ ನಾನು ಉಪೇಕ್ಷಾ ಮಾಡಿಬಿಡ್ತೀನಿ ಅಂದರೆ ಐ ವಿಲ್ ಬಿ ಇಂಡಿಫರೆಂಟ್ ಟು ದೆಮ್ ಅಂತ ಹಾಗಾಗಿ ಅದು ನಾಲ್ಕು ಕೂಡ ನಾವು ಬೆಳೆಸ್ಕೊಂಡ್ರೆ ಏನಾಗುತ್ತೆ ನಮಗೆ ಮನಸ್ಸು ಅನ್ನೋದು ಒಳ್ಳೊಳ್ಳೆ ವಾಸನೆಗಳು ಮನಸ್ಸಲ್ಲಿ ಇರುತ್ತೆ ಅದರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಒಂದು ಕಾರಣದಿಂದ ಅದನ್ನು ಹೇಳಿದ್ದಾರೆ ಹಾಗಾಗಿ ಇದು ಮೈತ್ರಿಯಾದಿ ಚತುಷ್ಟಯ ಆಮೇಲೆ ಅಯಂ ಅಷ್ಟಾಂಗ ಯೋಗ ಅಷ್ಟಾಂಗ ಯೋಗ ಅನ್ನೋದನ್ನ ಹೇಳಿದ್ರು ಅದೆಲ್ಲ ಕೂಡ ಒಳಗಡೆನೆ ಬೇಕಾಗಿರೋದು ಅವನಿಗೆ ತಿಳಿಯೋದದು ಇದರಲ್ಲಿ ಅಷ್ಟಾಂಗ ಯೋಗ ಯಾವ್ದಾವ್ದು ಅಂತ ಸುಮ್ಮನೆ ಒಂದು ಪಟ್ಟಿ ಮಾಡ್ಬಿಡೋಣ ಗೊತ್ತಾಗುತ್ತೆ ಅದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಇದರಲ್ಲಿ ಈ ಆಸನ ಅನ್ನೋದು ಕೂಡ ಹೊರಗಡೆ ಗೊತ್ತಾಗೋದು ಕೂಡ ಅವನವನಿಗೆ ಗೊತ್ತಾಗುತ್ತೆ ಸಾನ್ಯಾಗ ಸರಿಯಾಗಿ ಮಾಡ್ತಾ ಇದ್ದೇನೆ ಇಲ್ಲ ಅಂತ ಹಾಗಾಗಿ ನೋಡೋರು ಬೇಕಾದ್ರೆ ಪ್ರದರ್ಶನ ಮಾಡ್ತಾನೆ ಅಂತ ತಿಳ್ಕೊಬೋದು ಆದರೆ ನಮ್ಮ ನಮಗೆ ನಮಗೆ ಗೊತ್ತಾಗುತ್ತೆ ಆಸನಗಳೆಲ್ಲ ಕೂಡ ಸರಿಯಾಗಿ ಮಾಡ್ತೀವಿ ಅಂತ ಹಾಗೆ ಎಲ್ಲ ಆಸನ ಎಲ್ಲ ಅಷ್ಟಾಂಗ ಯೋಗ ಏನು ಅಂತ ತಿಳ್ಕೋಬೇಕು ಅದು ಕೂಡ ನಮಗೆ ಆಂತರ ಪ್ರಪಂಚ ಅಂತ ಹೇಳಿದ್ರು ಅವರು ಆಮೇಲೆ ಇದಂ ಶ್ರವಣಂ ಇದಂ ಮನನಂ ಇದಂ ನಿಧಿಧ್ಯಾಸನಂ
ಅಂತ ಹಾಗಾಗಿ ಇದು ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದಕ್ಕೆ ನಮಗೆ ಗೊತ್ತಾಗಿದೆ ಶ್ರವಣ ಅನ್ನೋದು ಗುರು ಮತ್ತು ಶಾಸ್ತ್ರದಿಂದ ನಾವು ವಿಷಯ ಏನು ಅಂತ ತಿಳ್ಕೊಳ್ಳೋದು ಶ್ರವಣ ಅಂತ ತಿಳ್ಕೊಳ್ಳೋದು ಮಾತ್ರ ಅದು ಸ್ಥೂಲವಾಗಿ ಹೇಳಿದ್ದು ಏನು ವಿಷಯವಾಗಿ ಮುಖ್ಯವಾಗಿ ಶ್ರವಣ ಅಂದ್ರೆ ಏನು ಅಂತ ಹೇಳಿದ್ರೆ ಟೆಕ್ನಿಕಲ್ ಮೀನಿಂಗ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ಉಪನಿಷತ್ತುಗಳಿಗೂ ಕೂಡ ಅದ್ವಿತೀಯವಾದ ಬ್ರಹ್ಮದಲ್ಲೇ ತಾತ್ಪರ್ಯ ಇದೆ ಅಂತ ಒಂದು ತೀರ್ಮಾನ ಮಾಡ್ಕೊಳ್ಳೋಕೆ ಒಂದು ಎಫರ್ಟ್ ಇದೆಯಲ್ಲ ದಟ್ ಎಫರ್ಟ್ ಇಸ್ ಕಾಲ್ಡ್ ಶ್ರವಣ ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನ ಶ್ರವಣ ಇಸ್ ನಾಟ್ ಸಿಂಪ್ಲಿ ಯಾರೋ ಒಬ್ರು ಪಾಠ ಹೇಳ್ತಾ ಇದ್ದಾರೆ ನಾವು ಕೇಳ್ಕೊಂಡು ಕೂತಿದ್ದೀವಿ ಅದು ಶ್ರವಣ ಅಂತ ನಮಗೆ ಅನಿಸ್ಬೋದು ಕಿವಿ ಅಂತ ಕೇಳ್ಕೊಂಡ್ರೆ ಶ್ರವಣ ಅಂತ ಆದ್ರೆ ಶ್ರವಣ ಅಂದ್ರೆ ವಾಸ್ತವವಾಗಿ ಏನ್ ಅರ್ಥ ಅಂತ ಹೇಳಿದ್ರೆ ಇವನು ಸರಿಯಾಗಿ ಶ್ರವಣ ಮಾಡಿದ್ದಾನೆ ಅಂತ ಹೇಳಿದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಎಲ್ಲಾ ಉಪನಿಷತ್ತುಗಳಿಗೂ ಕೂಡ ಅದ್ವಿತೀಯವಾದ ಬ್ರಹ್ಮ ಸ್ವರೂಪದಲ್ಲೇ ತಾತ್ಪರ್ಯ ಇದೆ ಅಂತ ತಿಳ್ಕೊಳ್ಳೋದು ನಿರ್ಣಯ ಮಾಡ್ಕೊಳ್ಳೋದು ಎಲ್ಲಾ ಉಪನಿಷತ್ತುಗಳು ಓದಿ ಅಂದ್ರೆ ಗುರುಗಳು ಹೇಳ್ಕೊಟ್ಟಿದ್ದಾರೆ ಅವರಿಗೆ ಪಾಠ ಮಾಡಿದ್ದಾರೆ ಅದರಿಂದ ತಿಳ್ಕೊಳ್ಳೋದು ಇದೆಯಲ್ಲ ಅದು ಶ್ರವಣ ಅಂತ ಪ್ರಪಂಚ ಮಿಥ್ಯಾ ಅಂತ ತಿಳ್ಕೊಳ್ಳೋದು ಅದರಿಂದಲೇ ಅಂತ ಆಮೇಲೆ ಹೀಗೆ ಇದು ಶ್ರವಣ ಅಂತ ಮನನ ಅನ್ನೋದು ಯುಕ್ತಿಗಳಿಂದ ಶ್ರವಣ ಮಾಡಿದ್ರಲ್ಲಿ ನಮಗೆ ಸಂಶಯ ಬರ್ಬೋದು ಅದು ಸರಿಯಾಗಿ ಮನಸ್ಸಿಗೆ ನಾಟದೇ ಇರ್ಬೋದು ಅವಾಗ ಯುಕ್ತಿಯಿಂದ ಅದನ್ನ ಸರಿಯಾಗಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಮನನ ಅಂತ ನಿಧಿಧ್ಯಾಸನ ಅನ್ನೋದು ಯಾವುದು ಅಂತ ಹೇಳಿದ್ರೆ ಶ್ರವಣ ಮತ್ತು ಮನನದಿಂದ ಯಾವ ಒಂದು ಸತ್ಯ ಅನ್ನೋ ತೀರ್ಮಾನ ಮಾಡ್ಕೊಂಡಿವೋ ಆ ಸತ್ಯವನ್ನ ನಾನೇ ಸತ್ಯ ಸ್ವರೂಪ ಅಂತ ತಿಳ್ಕೊಳ್ಳಕ್ಕೆ ನಾವು ಮನಸ್ಸಲ್ಲಿ ಒಂದು ವ್ಯಾಪಾರ ಮಾಡಬೇಕಾಗುತ್ತೆ ಅದಕ್ಕೆ ದೀರ್ಘವಾದ ನಿಧಿಧ್ಯಾಸನ ಅನ್ನೋದು ಬೇಕಾಗುತ್ತೆ ಅಂತ ಇದನ್ನೆಲ್ಲ ಕೊಟ್ಟಿದ್ರು ಅಂತರ್ ಪ್ರಪಂಚ ಅನ್ನೋದಕ್ಕೆ ಸೇರಿಸಿ ಆಮೇಲೆ ಇಎಂ ಸವಿಕಲ್ಪ ಸಮಾಧಿ ಇಎಂ ನಿರ್ವಿಕಲ್ಪ ಸಮಾಧಿ ಇತಿ ಆಮೇಲೆ ಸವಿಕಲ್ಪ ಮತ್ತು ನಿರ್ವಿಕಲ್ಪ ಸಮಾಧಿ ಅಂತ ಅನ್ನೋದನ್ನು ಕೂಡ ವೇದಾಂತದಲ್ಲಿ ಒಪ್ಪಿದ್ದಾರೆ ಅದನ್ನ ಯೋಗ ಶಾಸ್ತ್ರದಲ್ಲಿ ಅದನ್ನ ಸಂಪ್ರಜ್ಞಾತ ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ ಇದರಲ್ಲಿ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಅಂತ ಎರಡಕ್ಕೂ ವ್ಯತ್ಯಾಸವನ್ನು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಸವಿಕಲ್ಪ ಸಮಾಧಿಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಒಂದು ತೀವ್ರವಾದ ಒಳಗಡೆ ಅವನ ಮನಸ್ಸು ನೆಲೆಸಿರುತ್ತೋ ನಾನು ಆ ಒಂದು ತೀವ್ರವಾದ ನನ್ನ ಮನಸ್ಸು ನೆಲೆಸಿದೆ ಅಂತ ಅವನಿಗೆ ಗೊತ್ತಾಗ್ತಾ ಇರುತ್ತೆ ಆ ಸಮಯದಲ್ಲಿ ಅದಕ್ಕೆ ಸವಿಕಲ್ಪ ಸಮಾಧಿ ಅಂತ ಹೇಳ್ತಾರೆ ಸಮಾಧಿ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಯದಲ್ಲಿ ಧ್ಯಾನ ಅನ್ನೋದು ತುಂಬಾ ಆಳವಾಗಿ ಹೋಗ್ಬಿಟ್ರೆ ಅದು ಸಮಾಧಿ ಅನ್ನೋದ್ರೆ ಮುಟ್ಟುತ್ತೆ ಅಂತ ಅದಕ್ಕೆ ಮೂರಕ್ಕೂ ಕೂಡ ಏನು ಧಾರಣ ಧ್ಯಾನ ಸಮಾಧಿ ಅನ್ನೋದ್ರೆ ಮೂರು ಸ್ಟೇಜಸ್ ಅಂತ ಹೇಳಿದ್ರು ಹಾಗಾಗಿ ಒಂದು ಇನ್ನೊಂದ್ರಲ್ಲಿ ಹೋಗಿ ಇದು ಪರಿವಸಾನ ಆಗುತ್ತೆ ಅಂತ ಹಾಗಾಗಿ ಆ ಒಂದು ವಿಷಯ ಮಾತ್ರ ನಮಗೆ ಭಾಸವಾಗ್ತಾ ಇರುತ್ತೆ ಅದೇ ಧ್ಯಾನ ಸಮಾಧಿ ಅನ್ನೋದು ಹಾಗಾಗಿ ಆ ಸಮಾಧಿಯಲ್ಲಿ ಕೂಡ ಸವಿಕಲ್ಪ ನಿರ್ವಿಕಲ್ಪ ಅಂತ ಹೇಳುವಾಗ ಆ ಒಂದೇ ವಿಷಯ ವಸ್ತುವೇ ಯಾವ ವಸ್ತು ಧ್ಯೇಯವಾದ ವಸ್ತು ಇದೆಯೋ ಅದು ಮಾತ್ರ ಭಾಸವಾಗ್ತಾ ಇದೆ ಅಂತ ಇರುವಾಗ ನಾನು ನೋಡ್ತಾ ಇದ್ದೀನಿ ನನಗೆ ಇದು ಭಾಸವಾಗ್ತಾ ಇದೆ ಅಂತ ಒಂದು ಬುದ್ಧಿ ಇರುತ್ತೆ ಅದು ಸವಿಕಲ್ಪ ಸಮಾಧಿ ಅಂತ ಹೇಳಿದ್ದಾರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ನಾನು ನೋಡ್ತಾ ಇದ್ದೀನಿ ಅನ್ನೋ ಬುದ್ಧಿ ಕೂಡ ಅಲ್ಲ ಅಲ್ಲ ಅದಕ್ಕೆ ಅದಕ್ಕೂ ಹೇಳ್ಬೋದು ಅದನ್ನ ಅದಕ್ಕೂ ಸೇರಿಸ್ಕೊಂಡು ಹೇಳ್ಬೋದು ಅದಕ್ಕೂ ಕೂಡ ಸಗುಣ ಅನ್ನೋದನ್ನು ನಿರ್ಗುಣ ಅನ್ನೋದು ಕೂಡ ಸವಿಕಲ್ಪದಲ್ಲಿ ಬರ್ಬೋದು ಬೇಕಾದ್ರೆ ಬರ್ಬೋದು ಯಾಕಂದ್ರೆ ಅಲ್ಲಿ ಕೂಡ ತಾನು ತನಗೆ ಈ ಬುದ್ಧಿ ಬರ್ತಾ ಇದೆ ಅಂತ ಹೇಳ್ಬೋದಲ್ಲ ಹಾಗಾಗಿ ನನಗೆ ಈ ನಿರ್ಗುಣ ಧ್ಯಾನದಲ್ಲಿ ನಾನು ತಲ್ಲೀನಾಗಿದ್ದೀನಿ ಅಂತ ಅವನಿಗೆ ಕೂಡ ಬರ್ಬೋದು ಹಾಗಾಗಿ ಈ ಸವಿಕಲ್ಪ ನಿರ್ವಿಕಲ್ಪ ಅನ್ನೋದಕ್ಕೆ ಈ ತರ ಒಂದು ವಿಷಯ ಹೇಳಿದ್ದಾರೆ ಅದೇ ಹೇಳಿದ್ನಲ್ಲ ನಾನು ನೋಡ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇದೆ ಅಂತ ಒಂದು ಬುದ್ಧಿ ಇರೋದು ಸವಿಕಲ್ಪದಲ್ಲಿ ಇರುತ್ತೆ ನಿರ್ವಿಕಲ್ಪದಲ್ಲಿ ಇದ್ಬಿಟ್ಟು ನನಗೆ ಗೊತ್ತಾಗ್ತಾ ಇದೆ ಅನ್ನೋ ಬುದ್ಧಿ ಕೂಡ ಹೋಗಿರುತ್ತೆ ಅಷ್ಟು ತೀವ್ರ ಹೋಗಿರುತ್ತೆ ಆ ಧ್ಯಾನ ಅಷ್ಟು ಆಳವಾಗಿ ಹೋಗಿರುತ್ತೆ ಅದು ಇದ್ಮೇಲೆ ಸಮಾಧಿ ಮುಗಿದ ಮೇಲೆ ಅವನಿಗೆ ಗೊತ್ತಾಗುತ್ತೆ ನನಗೆ ಇದು ಬಂತು ಅಂತ ಗೊತ್ತಾಗುತ್ತೆ ನಿರ್ವಿಕಲ್ಪ ಸಮಾಧಿಯಲ್ಲಿ ಬರ್ತಾ ಇರುತ್ತೆ ಅದೇ ಸವಿಕಲ್ಪ ಸಮಯದಲ್ಲಿ ಅದು ಆಗ್ತಾ ಇರುವಾಗಲೇ ಅವನಿಗೆ ಗೊತ್ತಾಗುತ್ತೆ ನನಗೆ ಇದು ಬರ್ತಾ ಇದೆ ನನಗೆ ಇಂಥ ಒಂದು ಅನುಭವ ಬರ್ತಾ ಇದೆ ಅಂತ ಅವನಿಗೆ ಗೊತ್ತಾಗಿರುತ್ತೆ ಅದು ಅಂತ ಯೋಗದ ಪರಮಾವಧಿ ತಾನೆ ಹೌದು ಯೋಗದ ಪರಮಾವಧಿ ಯೋಗ ಮಾರ್ಗದ ಪರಮಾವಧಿ ಧ್ಯಾನ ನಮ್ಮ ಶ್ರವಣ ಮನನ ನಿಧಿಧ್ಯಾಸನದಲ್ಲೂ ಕೂಡ ಇದನ್ನ ಸೇರಿಸಿದ್ದಾರೆ ಕೆಲವು ಆಚಾರ್ಯರು ಸೇರಿಸಿದ್ದಾರೆ ಅದನ್ನ ಆಮೇಲೆ ಇತಿ ಇದಂ ಪ್ರಾಣ ಪ್ರಾಣ ಪ್ರಮಾಣ ಇದಂ ಪ್ರಮೇಯಂ ಅಯಂ ಪ್ರಮಾತ ಇದಂ ಸರಿ ಪ್ರಮಾತ ಈ ಪ್ರಮಾತೃ ಪ್ರಮಾಣ ಪ್ರಮೇಯ ಅಂತ ಹೇಳಿದ್ನಲ್ಲ ತ್ರಿಪುಟಿ ಅಂತ ಹೇಳ್ತೀವಲ್ಲ ಅದು ಕೂಡ ನಮಗೆ ಆಂತರ ಪ್ರಪಂಚ ಅಂತ ಹೇಳಿದ್ರು ಯಾಕಂದ್ರೆ ಇದಂ ಪ್ರಮಾಣಂ ಅಂತ ಹೇಳಿದಾಗ ಪ್ರಮಾಣಂ ಅಂತ ಹೇಳಿದಾಗ ನನ್ನ ಇಂದ್ರಿಯಗಳು ಅದನ್ನಿಟ್ಕೊಂಡು ನಾನು ಒಂದನ್ನು ನೋಡ್ತಾ ಇದ್ದೀನಿ ಅಂತ ಅದು ಪ್ರಮಾಣ ಅಂತ ಅದೇ ಇಂದ್ರಿಯಗಳಿಗೆ ಪ್ರಮಾಣ ಅಂತ ಇದು ಪ್ರಮೇಯಂ ಅಂತ ಹೇಳಿದ್ರೆ ಈ ಒಂದು ವಸ್ತು ಹೊರಗಡೆ ಇದೆಯಲ್ಲ ಅದು ಪ್ರಮೇಯವಾಗುತ್ತೆ ಅದು ಪ್ರಮೇಯ ಅಂತ ಹೇಳಿದ್ರೆ ಇದು ಆಬ್ಜೆಕ್ಟ್ ಟು ಬಿ ನೋನ್ ಅಂತ ಇದು ಪ್ರಮೇಯಂ ಅಂತ ಅದು ಕೂಡ ಮನಸ್ಸಲ್ಲೇ ತೀರ್ಮಾನ ಆಗುತ್ತೆ ಇದು ಪ್ರಮೇಯ ನನಗೆ ನೋಡಿ ನನಗೆ 28 ವಿಷಯಗಳು ಕಾಣಿಸ್ತಾ ಇರ್ಬೋದು ಕಣ್ಣಿಗೆ ಆದರೆ ನಾನು ಯಾವುದೋ ಒಂದು ವಿಷಯವನ್ನು ಮಾತ್ರ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇವಾಗ 4-5 ಜನ ಮಾತಾಡ್ತಾ ಇದ್ದಾರೆ ಒಬ್ರು ಹಾಡ್ತಾ ಇದ್ದಾರೆ ಇಟ್ಕೊಳ್ಳೋಣ ಒಂದು 5-6 ಜನ ಕೂತ್ಕೊಂಡು ಎಲ್ಲೋ ಶಬ್ದ ಬರ್ತಾ ಇದೆ ನನಗೆ ಈ ಹಾಡ್ ಮೇಲೆ ಮಾತ್ರ ನನಗೆ ಏನು ಹಾಡ್ತಾ ಇದ್ದಾರೆ ಅಂತ ಅವಾಗ ಏನು ಮಾಡ್ತೀನಿ ನಾನು ಮನಸ್ಸಲ್ಲಿಂದಾನೆ ಆ ಬಾಕಿಯವರು ಮಾತಾಡ್ತಾ ಇರೋ ಇದೆಲ್ಲ ಫಿಲ್ಟರ್ ಮಾಡ್ಬಿಡ್ತೀನಿ ನಾನು ಫಿಲ್ಟರ್ ಮಾಡಿದಾಗ ನನಗೆ ಏನಾಗುತ್ತೆ ಐ ಆಮ್ ಇಂಟೆಂಟ್ ಅಪಾನ್ ನೋಯಿಂಗ್ ಒನ್ಲಿ ದಟ್ ಸಾಂಗ್ ಆರ್ ಒನ್ಲಿ ದಟ್ ಸೌಂಡ್ ಮ್ಯೂಸಿಕ್ ವಿಚ್ ಇಸ್ ಕಮಿಂಗ್ ಅದರಿಂದ ಆ ಮ್ಯೂಸಿಕ್ ಮೇಲೆ ಮಾತ್ರ ನನ್ನ ದೃಷ್ಟಿಯನ್ನು ನಾನು ನನ್ನ ಕಿವಿಯನ್ನು ನಾನು ನನ್ನ ಶ್ರವಣೇಂದ್ರಿಯವನ್ನು ಅಲ್ಲಿ ಮಾತ್ರ ಕೇಂದ್ರೀಕರಿಸ್ತೀನಿ ಅವಾಗ ಏನು ಮಾಡ್ತೀನಿ ಬಾಕಿ ನಾನು ತಳ್ಳಿಬಿಡ್ತೀನಿ ಅವಾಗ ಏನಾಗುತ್ತೆ ಅದೇ ನನಗೆ ಪ್ರಮೇಯವಾಗುತ್ತೆ ಅವಾಗ ನನ್ನ ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಳ್ತೀನಿ ಇದೇ ನನಗೆ ತಿಳಿಬೇಕಾಗಿರೋದು ಅವಾಗ ಅಥವಾ ಒಂದು ಪುಸ್ತಕದಲ್ಲಿ 4-5 ಲೈನ್ಸ್ ಇರ್ಬೋದು ನನಗೆ ಆ ಪರ್ಟಿಕ್ಯುಲರ್ ಲೈನ್ ಏನಿದ್ದಾರೆ ಪರ್ಟಿಕ್ಯುಲರ್ ವರ್ಡ್ ಏನಿದೆಯೋ ಅದೇ ನನಗೆ ಬೇಕಾಗಿರೋದು ಅಂತ ಹೇಳ್ತೀವಲ್ಲ ಅದು ಪ್ರಮೇಯ ಅನ್ನೋದು ನಾವು ತೀರ್ಮಾನ ಮಾಡ್ಕೊಳ್ತೀವಿ ಆಮೇಲೆ ಪ್ರಮಾತ ಅನ್ನೋನ್ನು ತಿಳ್ಕೊಳ್ಳೋರು ಅದೇ ನಾನೇ ಪ್ರಮಾತ ಅನ್ನೋ ತಿಳ್ಕೊಳ್ಳೋನು ಯಾರಿದಾರೋ ಅವನೇ ಪ್ರಮಾತ ಅಂತ
ಆಮೇಲೆ ಇದಂ ತಾಪತ್ರಯಂ ತಾಪತ್ರಯ ಅನ್ನೋದು ಯಾವುದು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಅಂತ ಮೂರು ಹೇಳ್ತೀವಲ್ಲ ಅದಕ್ಕೂ ಕೂಡ ಮೂರಕ್ಕೂ ಕೂಡ ವ್ಯತ್ಯಾಸ ನಮಗೆ ಗೊತ್ತಿರಬೇಕು ಮತ್ತೆ ಬಗ್ಗೆ ನಾವು ಜ್ಞಾಪಕ ಮಾಡ್ಕೋಬೇಕು ಅದಕ್ಕೆ ಆಧ್ಯಾತ್ಮಿಕ ಅನ್ನೋದು ಯಾವುದು ಅಂತ ಹೇಳಿದ್ರೆ ಈ ದೇಹಕ್ಕೆ ಬರೋ ನೋವುಗಳು ಮನಸ್ಸಿಗೆ ಬರೋ ನೋವು ಮತ್ತು ದೇಹಕ್ಕೆ ಬರೋ ನೋವುಗಳ ಕಷ್ಟಗಳೆಲ್ಲ ಇದೆಯಲ್ಲ ಅದಕ್ಕೆ ವ್ಯಾಧಿಗೆ ಅದಕ್ಕೆ ಅದಕ್ಕೆ ಆದಿ ವ್ಯಾಧಿ ಅಂತಲೂ ಹೆಸರಿಟ್ಟಿದ್ದಾರೆ ಅದನ್ನು ಅದಕ್ಕೆ ದೇಹಕ್ಕೆ ಬರೋ ಮತ್ತು ಮನಸ್ಸಿಗೆ ಬರೋ ನೋವುಗಳಿಗೆ ಆಧ್ಯಾತ್ಮಿಕ ತಾಪ ಅಂತ ಹೇಳಿ ತಾಪ ಅಂದರೆ ಕಷ್ಟ ನೋವು ಅಂತಾರೆ ಆಮೇಲೆ ಆದಿ ಭೌತಿಕ ಅಂತ ಹೇಳಿದರೆ ಯಾವುದೊಂದು ಕಲ್ಲರು ಅಥವಾ ಚೇಳು ಹಾವು ಇವುಗಳಿಂದ ನಮಗೆ ಒಂದು ತೊಂದರೆಗಳು ಬರ್ತಲ್ಲ ಅದನ್ನು ಆದಿ ಭೌತಿಕ ಅಂತ ಹೇಳಿದ್ದಾರೆ ಆದಿ ದೈವಿಕ ಅಂತ ಹೇಳುವಾಗ ಇದು ಸಿಡಿಲು ಮಿಂಚು ಒಂದು ಇದು ಭೂಕಂಪ ಸುನಾಮಿ ಅಂತ ಹೇಳ್ತೀವಲ್ಲ ಅತಿವೃಷ್ಟಿ ಇಂಥದ್ದೆಲ್ಲ ಹೇಳ್ತೀವಲ್ಲ ಅಂಥದ್ದಿಂದ ಬರೋ ಕಷ್ಟವನ್ನು ಆದಿ ದೈವಿಕ ಅಂತ ಹೇಳಿದ್ದಾರೆ ಹಾಗಾಗಿ ಇದು ಮೂರು ಕೂಡ ತಾಪಗಳೇ ಇದು ಒಂದೊಂದು ಜನ್ಮ ಒಬ್ಬ ಎತ್ತಿದ್ರು ಕೂಡ ಈ ಮೂರು ತಾಪಗಳಿಂದ ಕೂಡ ಅವನು ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ ಅದಾಗ್ತದೆ ಹೇಗೆ ಎರಡು ಊರ್ಮಿಗಳು ಅಂತ ಹೇಳಿದ್ವಲ್ಲ ಅದೇ ಥರ ತಾಪತ್ರಯಗಳು ಕೂಡ ಅವರಿಗೆ ಬರ್ತಾನೆ ಇರುತ್ತೆ ಅಂತ ಆಮೇಲೆ ಅಯಂ ಆದಿಹಿ ನೋಡಿ ಇವರೇ ಹೇಳ್ತಾರೆ ಅಯಂ ಆದಿಹಿ ಈ ಅಯಂ ವ್ಯಾಧಿಹಿ ಆದಿ ವ್ಯಾಧಿ ಅಂತ ಹೇಳೋದು ನಾನು ಹೇಳಿದ್ನಲ್ಲ ಮನಸ್ಸಿಗೆ ಬರೋದನ್ನ ಆದಿ ಅಂತ ಹೇಳ್ತಾರೆ ದೇಹಕ್ಕೆ ಬರೋದನ್ನ ವ್ಯಾಧಿ ಅಂತ ಹೇಳ್ತಾರೆ ಅಂತ ಅದಕ್ಕೆ ವ್ಯತ್ಯಾಸ ಹೇಳಿದ್ರು ಇದಂ ಆರೋಗ್ಯಂ ಇದಂ ಮಂದಂ ಇದಂ ತೀವ್ರಂ ಇದು ಆರೋಗ್ಯ ನೋಡಿ ನನಗೆ ಆರೋಗ್ಯವಾಗಿದೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ ಅದು ಆಮೇಲೆ ಇದಂ ಮಂದಂ ಇದು ಮಂದವಾಗಿದೆ ಇದು ತೀವ್ರವಾಗಿದೆ ಅಂತ ಹೇಳ್ತೀವಿ ಅಂದರೆ ಯಾವುದೇ ಒಂದು ವೃತ್ತಿ ಅಥವಾ ಮನಸ್ಸಲ್ಲಿ ಇರೋ ಒಂದು ಭಾವನೆ ಇದು ಮಂದವಾಗಿದೆ ಅಥವಾ ಇದು ತೀವ್ರವಾಗಿದೆ ಅಂತ ಹೇಳಿದ್ರು ಕೂಡ ಅವನು ನನಗೆ ಗೊತ್ತಾಗುತ್ತೆ ಅದು ನನಗೆ ತುಂಬ ಏನು ಗೊತ್ತಾಗ್ತಾನೆ ಇಲ್ಲಪ್ಪ ಅವ್ರು ಹೇಳ್ಕೊಡ್ತಾ ಇದ್ದಾರೆ ನನಗೇನು ತಲೆ ಹೋಗ್ತಾ ಇದ್ದಾರೆ ಹೋಗ್ತಾನೆ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಮಂದ ಅಂತ ಅವನಿಗೆ ಗೊತ್ತಾಗುತ್ತೆ ಅದು ನನಗೆ ಚೆನ್ನಾಗಿ ಗೊತ್ತಾಯ್ತಪ್ಪ ಅವ್ರು ಹೇಳಿದ್ದು ನಾಳೆ ಪರೀಕ್ಷೆ ಇಟ್ಟರೆ ನಾನು ಚೆನ್ನಾಗಿ ಬರೀತೀನಿ ನನಗೆ ಅಂತ ಒಂದು ಅವನಿಗೆ ಒಂದು ಸಾಮರ್ಥ್ಯ ಅವನಿಗೆ ಒಂದು ನಿರ್ಧಾರ ಇದ್ದರೆ ಅವಾಗ ಅವನಿಗೆ ತೀವ್ರವಾಗಿ ಚೆನ್ನಾಗಿದೆ ಅದು ಅಂತ ಗೊತ್ತಾಗುತ್ತೆ ಆಮೇಲೆ ಎಂ ಭಕ್ತಿಹಿ ಅಂತ ಹೇಳ್ತಾನೆ ಆಮೇಲೆ ಎಂ ಭಕ್ತಿಹಿ ಇಂಥದ್ದು ಭಕ್ತಿ ಅಂತ ಅವನಿಗೆ ಕೂಡ ಗೊತ್ತಾಗುತ್ತೆ ಇದು ನನ್ನ ಮನಸ್ಸಲ್ಲಿ ನಿಜವಾದ ಭಕ್ತಿ ಭಾವನೆ ಇದೆಯಾ ಅಂತ ಕೂಡ ಅವನೊಂದಿಗೆ ತೀರ್ಮಾನ ಮಾಡ್ಕೋಬಹುದು ಅಂತ ಅದು ಭಕ್ತಿ ಅನ್ನೋದು ಕೂಡ ಖಂಡಿತ ಹೊರಡೆ ಪ್ರಪಂಚಕ್ಕೆ ಸೇರಿದ್ದಲ್ಲ ಅವನ ಅಂತರ ಪ್ರಪಂಚಕ್ಕೆ ಸೇರಿದ್ದದು ಇದಂ ಸಗುಣೋಪಾಸನಂ ಇದಂ ನಿರ್ಗುಣೋಪಾಸನಂ ಅಂತ ಹಾಗಾಗಿ ಸಗುಣೋಪಾಸನ ಅಂದರೆ ಅವನಿಗೆ ಸಗುಣೋಪಾಸನ ಅಂತ ಹೇಳಿದ್ರೆ ಒಂದು ಮೂರ್ತಿಯನ್ನು ಇಟ್ಕೊಂಡು ಉಪಾಸನೆ ಮಾಡೋದು ಅಂತ ಅಥವಾ ಮೂರ್ತಿಗೆ ಮೂರ್ತಿಯ ಒಂದು ಗುಣಗಳು ಇಟ್ಕೊಂಡು ಉಪಾಸನೆ ಮಾಡೋದು ಅಂತ ಅಂದರೆ ಇವಾಗ ಉದಾಹರಣೆಗೆ ಭಾಗವತ ಇಲ್ಲಿ ಬೇಕಾದಷ್ಟು ವಿಷಯ ಕೃಷ್ಣನಿಂದ ಮಾಡಿದ ವಿಷಯಗಳೆಲ್ಲ ಬರುತ್ತೆ ಅದು ಅವಾಗ ಭಗವಂತ ಯಾವ್ಯಾವ ಸಮಯದಲ್ಲಿ ಕರುಣೆಯನ್ನು ತೋರಿಸ್ದ ಯಾವ ಸಮಯದಲ್ಲಿ ವೀರರಸವನ್ನು ತೋರಿಸ್ದ ಅದೆಲ್ಲ ಗುಣಗಳಿರ್ತಾನೆ ಭಗವಂತನದು ಆಮೇಲೆ ಯಾವ ಸಮಯದ ಚಾತುರ್ಯದಿಂದ ಅವನು ಮಾಡ್ತಾ ಇದ್ದಾನಲ್ಲ ಅಂಥದ್ದೆಲ್ಲ ನಾವು ಯೋಚನೆ ಮಾಡಿ ನೋಡೋದು ಸಗುಣೋಪಾಸನ ಮಾಡೋದಕ್ಕೆ ಸೇರ್ಬೋದು ಅಥವಾ ಒಂದು ಮೂರ್ತಿ ಕೃಷ್ಣನ ಮೂರ್ತಿ ಭಗವಂತನ ಮೂರ್ತಿಯನ್ನು ತಗೊಂಡು ತಲೆಯಿಂದ ಕಾಲು ತನಕ ಕೇಶಾದಿ ಪಾದ ಅಂತ ಕೇಶ ಅಂತ ಅನ್ನೋದು ಉಪಾಸನೆ ಮಾಡೋದಕ್ಕೆ ಸಗುಣೋಪಾಸನ ಅಂತ ಬರುತ್ತೆ ನಿರ್ಗುಣೋಪಾಸನ ಅನ್ನೋದೇನು ಯಾವ ಗುಣವೂ ಇಲ್ಲ ಅದಕ್ಕೆ ಇಂಥ ಗುಣ ಅಂತ ಗುಣ ಯಾವುದು ಹೇಳೋಕ್ಕಾಗಲ್ಲ ಆದರೆ ಶುದ್ಧ ಚೈತನ್ಯ ಸ್ವರೂಪ ಮಾತ್ರ ಇದೆ ನಿರ್ಗುಣ ತತ್ವ ಇದೆ ಅದು ಅದು ಅಖಂಡ ಸ್ವರೂಪ ಅದು ಅದು ಚಿತ್ ಸ್ವರೂಪ ನಿತ್ಯ ಸತ್ ಸ್ವರೂಪ ಅದು ಅಂತ ಇವಾಗ ಇವ್ರು ಹೇಳಕ್ಕೆ ಬಂದಿಲ್ಲ ಸತ್ಯಚಿತ್ ಆನಂದ ಅಂತ ಅಂಥ ಸ್ವರೂಪವೇ ಅದು ಅಂತ ಉಪಾಸನೆ ಮಾಡೋದಿದೆಯಲ್ಲ ಅದು ನಿರ್ಗುಣ ಉಪಾಸನ ಅಂತಾಗುತ್ತೆ ನನ್ನ ಸ್ವರೂಪವೇ ಅಂಥದ್ದು ನಾನು ಅಖಂಡ ಬ್ರಹ್ಮಸ್ವರೂಪವಾಗಿದ್ದೀನಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳೋದು ಅದೆಲ್ಲ ನಿರ್ಗುಣ ಉಪಾಸನೆಗೆ ಸೇರುತ್ತೆ ಅದು ಅಂತ ಆಮೇಲೆ ಪ್ರತೀಕೋಪಾಸನೆ ಅಂತ ಇದೆ ಅದು ಕೂಡ ನಮಗೆ ಸಗುಣೋಪಾಸನೆ ಸೇರುತ್ತೆ ಪ್ರತೀಕೋಪಾಸನೆ ಕೂಡ ಸಗುಣೋಪಾಸನೆ ಸೇರುತ್ತೆ ಯಾಕಂದ್ರೆ ಒಂದು ಪ್ರತೀಕ ಅಂತ ಹೇಳಿದ್ರೆ ಒಂದು ಸಿಂಬಲ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ ಸಿಂಬಲ್ ಅಂತ ಹೇಳ್ತೀವಿ ಅದಕ್ಕೆ ಪ್ರತೀಕ ಅಂತ ಸಾಲಿಗ್ರಾಮ ಅನ್ನೋದು ವಿಷ್ಣುವಿಗೆ ಪ್ರತೀಕ ಅದು ವಿಷ್ಣುವಿಗೆ ಪ್ರತೀಕ ಇವಾಗ ವಿಷ್ಣು ಅಂತ ಹೇಳಿದ್ರೆ ಸರ್ವವ್ಯಾಪಿ ಆದರೆ ಸಾಲಿಗ್ರಾಮ ಇರೋದು ಇಷ್ಟೇ ಇಷ್ಟು ಅದಕ್ಕೇನು ನಾವು ವಿಷ್ಣು ಅಂತ ಆದರೂ ಕೂಡ ವಿಷ್ಣು ಅಂತ ಭಕ್ತಿ ಮಾಡ್ತೀವಿ ವಿಷ್ಣುವಿನ ಅನುಗ್ರಹ ನಮಗೆ ಅಲ್ಲಿಂದ ಸಿಗುತ್ತೆ ಅನ್ನೋದು ಇದೆ ಅದೇ ಥರ ಶಿವಲಿಂಗ ಅನ್ನೋದಕ್ಕೆ ಆಮೇಲೆ ಪ್ರತೀಕ ಅನ್ನೋದ್ರಲ್ಲಿ ಇನ್ನೂ ಕೆಳಕ್ಕೆ ಬೇರೆ ಕೆಲವು ಇದೆಲ್ಲ ಓಂಕಾರ ಅಂತ ಇದೆಯಲ್ಲ ಅದು ಕೂಡ ಪ್ರತೀಕ ಓಂಕಾರ ಅಂತ ಒಂದು ಸೌಂಡ್ ಇದೆಯಲ್ಲ ದ ಸೌಂಡ್ ಆಲ್ಸೋ ಇಸ್ ಎ ಸಿಂಬಲ್ ಫಾರ್ ಬ್ರಹ್ಮನ್ ಅದಕ್ಕೆ ಅದು ಕೂಡ ಪ್ರತೀಕ ಉಪಾಸನೆ ಅಂತ ಮಾಡ್ಬೋದು ನಿರ್ಗುಣ ಸಗುಣ ಎರಡರಲ್ಲೂ ಓಂಕಾರವನ್ನು ಇಟ್ಕೊಂಡು ಮಾಡ್ಬೋದು ಅಂತ ತೋರಿಸಿದ್ದಾರೆ ಹೀಗೆ ಆಮೇಲೆ ಅಯಂ ಮನೋನಾಶಃ ಅಯಂ ವಾಸನಾಕ್ಷಯ ನೋಡಿ ಇದೆಲ್ಲ ಕೂಡ ಮನಸ್ಸಿಗೆ ಸೇರಿ ಇದು ಅಂತರ ಪ್ರಪಂಚಕ್ಕೆ ಸೇರಿದ್ದು ಮನೋನಾಶ ವಾಸನಾಕ್ಷಯ ಅನ್ನೋದಲ್ಲ ಇಎಂ ಜೀವನ್ಮುಕ್ತಿ ಇದು ಜೀವನ್ಮುಕ್ತಿ ಅನ್ನೋದು ಆಮೇಲೆ ಅದು ಕೂಡ ಅವನಿಗೆ ಗೊತ್ತಾಗುತ್ತೆ ಇದು ಜೀವನ್ಮುಕ್ತಿ ಸ್ವರೂಪ ಅನ್ನೋದು ಇಎಂ ವಿದೇಹ ಮುಕ್ತಿ ಇದು ಕೂಡ ವಿದೇಹ ಮುಕ್ತಿ ಅನ್ನೋದು ಕೂಡ ಅವನಿಗೆ ವಿದೇಹ ಪಟ್ಕೊಂಡ ಮೇಲೆ ಗೊತ್ತಾಗುತ್ತೆ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಸತ್ತೋಗ್ಬಿಟ್ಟಿರ್ತಾನಲ್ಲ ಹೇಳೋಕ್ಕಾಗಲ್ಲ ಆದರೆ ವಿದೇಹ ಮುಕ್ತಿ ಅನ್ನೋದು ನನಗೆ ಈ ಜೀವನ್ಮುಕ್ತಿ ಪರ್ಯ ಆದಮೇಲೆ ವಿದೇಹ ಮುಕ್ತಿಯನ್ನು ನನಗೆ ನೆಕ್ಸ್ಟ್ ಅಂತ ಅವನಿಗೆ ಗೊತ್ತಾಗುತ್ತೆ ಅದು ಅದು ಕೂಡ ಹೊರಗೆ ಖಂಡಿತ ಹೊರಗಿನ ಪ್ರಪಂಚ ಅಲ್ಲ ಖಂಡಿತ ವಿದೇಹ ಮುಕ್ತಿ ಅನ್ನೋದು ಹೊರಗಿನ ಪ್ರಪಂಚ ಇಲ್ಲ ನಮ್ಮ ಹಿಂದಿನ ಚಂದ್ರಶೇಖರ ಭಾರತಿಗಳು ನಾಳೆ ಆರಾಧನೆ ಆಗಿದ್ದು ಅವರು ವಿದೇಹ ಮುಕ್ತರಾಗಿದ್ದಾರೆ ಇವಾಗ ಅಂತ ನಾವು ಹೇಳಿದ್ರೆ ಅದೇ ನಮಗೆ ಕಾಣಿಸ್ತಾ
ಅನಿಸುತ್ತೆ ನಮಗೆ ಏನಿಲ್ಲ ಹಾಗಾಗಿ ಅಂತರ ಪ್ರಪಂಚಕ್ಕೆ ಸೇರಿಸಬೇಕಾಗುತ್ತೆ ಇತಿ ಏವಮಾದಿ ವಿವಿಧ ನಾಮರೂಪ ಗುಣಕರ್ಮ ವಿಕಾರ ವಿಕಾರ ಶಕ್ತಿಯ ಶಕ್ತಿಯಾಶ್ರಯ ಶಕ್ತಿಯಾಶ್ರಯ ಭೂತಾಂತರ ಪ್ರಪಂಚ ಶಕ್ತಿಯಾಶ್ರಯ ಭೂತಾಂತರ ಪ್ರಪಂಚ ಅಂತ ಹೀಗಾಗಿ ಶಕ್ತಿಯಾಶ್ರಯ ಭೂತ ಅಂತರ ಪ್ರಪಂಚ ಅಂತ ತಿಳ್ಕೊಬೇಕಾದ್ರೆ ಶಕ್ತಿಯಾಶ್ರಯ ಭೂತ ಅಂತರ ಪ್ರಪಂಚ ಸರ್ವ ವಿಭಜ್ಯ ಅಸ್ಮಾಭಿರೇವ ಜ್ಞಾಯತೆ ಹಾಗಾಗಿ ಈ ಇಂಥ ಇಷ್ಟು ಪಟ್ಟಿ ಮಾಡಿದ್ರಲ್ಲ ಎಲ್ಲವನ್ನೂ ಕೂಡ ನಾವೇನೇ ಕೂಡ ವಿವೇಕ ಮಾಡಿ ಬೇರೆ ಬೇರೆ ಅಂತ ನೋಡಿ ನಮ್ಮಿಂದಲೇ ತಿಳ್ಕೊಳ್ಪಡ್ತೀವೋ ಹೊರಗಡೆಯಿಂದ ಮನುಷ್ಯರು ಯಾರದನ್ನ ಹೀಗಿದೆ ಅಂತ ಹೇಳೋಕ್ಕಾಗಲ್ಲ ನಮಗೆ ನಮಗೆ ಗೊತ್ತಾಗುತ್ತೆ ಇವಾಗಲೆಲ್ಲ ಅಂತ ಹೇಳಿ ಆಂತರ ಪ್ರಪಂಚ ಅಂತ ಹೇಳೋದನ್ನ ನ ಅಯಂ ಅಸ್ಮಾನ್ ಜಾನಾತಿ ಹಾಗಾಗಿ ನ ಅಯಂ ನೋಡಿ ಇಲ್ಲೂ ಕೂಡ ಏನಕ್ಕೆ ಅಂದ್ರೆ ಆಂತರ ಪ್ರಪಂಚ ಅಂತ ಹೇಳೋದು ಕೇಳಿದ್ರೆ ಬಾಹ್ಯ ಪ್ರಪಂಚ ಅನ್ನೋದು ಯಾವುದನ್ನ ಚತುರ್ದಶ ಭುವನ ಇದೆಲ್ಲ ಹೇಳಿದ್ವಲ್ಲೋ ಕಣ್ಣು ಕಲ್ಲು ಮಣ್ಣು ಯಾವ್ದನ್ನ ಹೇಳಿದ್ರು ಶಬ್ದ ಸ್ಪರ್ಶ ರೂಪರಸಗಲ್ಲ ಅಂತ ನಾವು ಅವುಗಳ ತಿನ್ಕೊಳ್ತೀವಿ ಅವುಗಳು ನಮ್ಮನ್ನು ತಿಳಿಯಲ್ಲ ಒಬ್ಬ ಒಂದು ಕಡೆ ಒಂದು ಲಾಡು ಇಟ್ಟಿದ್ರೆ ನಾವು ಅದು ಸಿಹಿ ಆಗಿರುತ್ತೆ ಅಂತ ನಾವು ತಿಳ್ಕೊಳ್ತೀವಿ ಅಥವಾ ಚೆನ್ನಾಗಿ ಒಳ್ಳೆ ತುಪ್ಪಲಾಗಿ ಮಾಡಿರ್ತಾರಪ್ಪ ಅಂತ ನಾವು ತಿಳ್ಕೊಂಡು ಹೋಗ್ತೀವಿ ಅದು ಆ ಲಾಡು ಎಂತ ಒಂದು ಬಂದು ನಾನು ತಿಂತಾನಪ್ಪ ಅಂತ ಅದೇನು ಯೋಚನೆ ಮಾಡಲ್ಲ ಅದು ಅದು ಪಾಡಿಗೆ ಅದಿರುತ್ತೆ ಅದು ಜಡ ವಸ್ತು ಅದು ಹಾಗಾಗಿ ಅದಕ್ಕೇನು ಚೇತನ ಇಲ್ಲ ಇಂಥವನು ಬಂದು ನಮ್ಮನ್ನು ತಿಂತಾನೆ ಈಗಿರೋನು ಇಂಥವನು ಹೀಗೆ ಕಚ್ತಾನೆ ನಮ್ಗೆ ಇಷ್ಟಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅದಕ್ಕೇನು ಗೊತ್ತಾಗಲ್ಲ ಅದು ಅದಕ್ಕೇನು ತೀರ್ಮಾನ ಮಾಡೋಕ್ಕಾಗಲ್ಲ ಅದು ಜಡ ಅದು ನಮಗೆ ಗೊತ್ತಾಗುತ್ತೆ ಮೃದುವಾಗಿರುತ್ತಾ ಸಾವ ಇದು ಗಟ್ಟಿ ಇರ್ತಾ ಇದು ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ ಹಾಗಾಗಿ ತಿಳ್ಕೊಳ್ಳೋನು ನಾನು ಅವುಗಳು ನನ್ನ ತಿಳ್ಕೊಳ್ಳಲ್ಲ ಅಂತ ಆ ಭೇದ ಮಾಡ್ಕೊಳ್ತೀವಲ್ಲ ಅದೇ ಇಲ್ಲಿ ಆತ್ಮಾನಾತ್ಮ ವಿವೇಕ ಹಾಗಾಗಿ ಆತ್ಮ ಸರ್ವದಾ ಚಿತ್ ಸ್ವರೂಪ ಅನಾತ್ಮ ಸರ್ವದಾ ಜಡ ಸ್ವರೂಪ ಆತ್ಮ ಎಲ್ಲವನ್ನು ತಿಳ್ಕೊಳ್ಳೋನು ಅನಾತ್ಮನಿಗೆ ಮಾತ್ರ ಇವನ್ನ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ ಹೀಗಾಗಿ ನ ಅಯಂ ಅಸ್ಮಾನ್ ಜಾನಾತಿ ಹೀಗೆ ಆ ಹೊರಗಡೆ ಪ್ರಪಂಚಕ್ಕೂ ಇದೇ ಕರ್ತೇನೆ ಒಳಗಡೆ ಪ್ರಪಂಚಕ್ಕೂ ಇದೇ ಕರ್ತೇನೆ ಅದೇ ಇಲ್ಲಿರೋ ತುಂಬ ಸ್ವಾರಸ್ಯ ಇವಾಗ ಇಷ್ಟು ಪಟ್ಟಿ ಮಾಡಿದ್ರಲ್ಲ ಅದೆಲ್ಲವೂ ಕೂಡ ನಮಗೆ ವಿಷಯ ನನ್ನ ಮನಸ್ಸಲ್ಲಿ ಬರೋ ಭಾವನೆಗಳೆಲ್ಲ ನನಗೆ ವಿಷಯ ಯಾರಿಗೆ ಆತ್ಮ ಚೈತನ್ಯಕ್ಕೆ ವಿಷಯ ಹಾಗಾಗಿ ವಿಷಯ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಆಗುತ್ತೆ ನಾನು ವಿಷಯ ಆಗ್ತೀನಿ ನಾನು ತಿಳಿಯೋ ಸಬ್ಜೆಕ್ಟ್ ಆಗ್ತೀನಿ ಅದು ವಿಷಯ ಆಬ್ಜೆಕ್ಟ್ ಆಗುತ್ತೆ ಅದು ಹಾಗಾಗಿ ಆತ್ಮ ಯಾವತ್ತೂ ವಿಷಯಿ ಯಾವತ್ತೂ ವಿಷಯವಾಗೋದಿಲ್ಲ ಅದು ವಿಷಯ ಯಾವತ್ತೂ ಕೂಡ ಅನಾತ್ಮವಾಗೇ ಇರುತ್ತೆ ಅದು ವಿಷಯ ಆಗೋದೇ ಇಲ್ಲ ಅಂತ ಒಂದು ರೂಲ್ ಇದೆ ಆ ರೂಲ್ನ ನಮಗೆ ಚೆನ್ನಾಗಿ ಮನಸ್ಸಿಗೆ ತಗೊಳ್ಳೋಕ್ಕಾಗಿ ಇಂಥ ಒಂದು ಅಭ್ಯಾಸ ನಮಗೆ ಅನುಕೂಲವಾಗಿರುತ್ತೆ ಅಂತ ಹೇಳಿದವರು ಇತಿ ವಿಚಾರ್ಯಮಾಣೆ ಆತ್ಮನಃ ಚಿಲ್ಲಕ್ಷಣತ್ವಂ ಸ್ಫುಟಂ ಭವತಿ ಆತ್ಮ ಚಿತ್ ಸ್ವರೂಪ ಅಂತ ಹೇಳಿದ್ರಲ್ಲ ಇದು ಎಲ್ಲವನ್ನು ಬೆಳಗಿ ತೋರಿಸುತ್ತೆ ಅಂತ ಅವಳು ಬೆಳಗಿ ತೋರಿಸೋಕ್ಕಾಗಲ್ಲ ಆತ್ಮನನ್ನು ನಾನು ಬೆಳಗ್ಗೆ ತೋರಿಸ್ತೀನಿ ಅವಳೆಲ್ಲ ಇದೆ ಅಂತ ಹಾಗಾಗಿ ಆತ್ಮ ಚಿತ್ ಸ್ವರೂಪ ಅನ್ನೋದಕ್ಕೆ ಹೇಳಕ್ಕೆ ತಿಳ್ಕೊಳ್ಳೋಕೆ ನಮಗೆ ಈ ಈ ವಿಚಾರ ನಮಗೆ ಅನುಕೂಲವಾಗಿರುತ್ತೆ ಅಂತ ಅವರು ಇದು ಹೇಳಿದ್ರು ಇಲ್ಲಿ ನಿಲ್ಲಿಸಿರೋಣ ನಾವು ಮುಂದಿನ ಕ್ಲಾಸಲ್ಲಿ ಮುಂದಿನ ಮುಂದುವರಿಸ್ಕೊಳ್ತಾರೆ ತುಂಬ ದೀರ್ಘವಾಗಿದೆ ಅಥವಾ ಈಗ ಒಂದು ಪ್ಯಾರಾಗ್ರಾಫಲ್ಲಿ ನಮಗೆ ತುಂಬ ವಿಷಯಗಳು ನಮಗೆ ಹಾಗಾಗಿ ಸ್ವಲ್ಪ ಹೇಳಕ್ಕೆ ತುಂಬ ವಿಷಯಗಳಿತ್ತು ಅದರಲ್ಲಿ ಅದ್ವೈತಾನಂದ ಪೂರ್ಣಾಯ ವ್ಯಾಸ ಶಂಕರ ರೂಪಿಣೇ ನಮೋಸ್ತು ವಾಸುದೇವಾಯ ಗುರವೇ ಸರ್ವಸಾಕ್ಷಿಣೇ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಿದ್ಯಾವಿನಯ ಸಂಪನ್ನಂ ವಿದುಷ್ಟುಭೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯ ಪರಾಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ಬರೋ ಬಾನ್ವರ್ ಏನಾದ್ರು ಹಬ್ಬ ಇದೆಯಾ ಅವತ್ತು